ಅಂದ್ರೆ ಸರ್, ನಾನು ಕಾಲೇಜ್ ಟೈಮಲ್ಲಿ ಬಂದ ತಕ್ಷಣ ಸರ್ ನಾನು ಒಂದು ಹುಡುಗಿ ಇಷ್ಟ ಆಗ್ತಿದ್ದೆ ಸರ್. ನಾನು ಕಾಲೇಜ್ ಟೈಮ್ ಅಂದ್ರೆ ಪಿ ಯು ಸಿನ ಅಥವಾ ಡಿಗ್ರಿನ? ಸರ್ ಪಿ ಯು ಸಿ ಆದ್ಮೇಲೆ ಸರ್, ಡಿಗ್ರಿ ಸರ್, ಡಿಗ್ರಿ ಫಸ್ಟ್ ಇಯರ್. ಓಕೆ, ಅಲ್ಲಿ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿದ್ರಿ? ಹಾ ಸರ್, ಪ್ರೀತಿ ಮಾಡಿದ್ದೆ. ಸೊ ಅಲ್ಲಿವರೆಗೂ ಯಾವ ಹುಡುಗಿ ಕೂಡ ನಾನು ಪ್ರೀತಿ ಮಾಡಿರಲಿಲ್ಲ ಸರ್. ನಾನು ಓಕೆ, ಡಿಗ್ರಿ ಬಂದ ತಕ್ಷಣ ಒಂದು ಹುಡುಗಿ ಇಷ್ಟ ಪಡಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ನಾನು ಅವರು ಆದರೂ ಕೂಡ ನನಗ ಅವರು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅವರು ಸಿಕ್ಕಾಪಟ್ಟಿ ಪ್ರೀತಿ ತೋರಿಸಿದವರು, ಸಿಕ್ಕಾಪಟ್ಟಿ ಕಾಳಜಿ ಮಾಡೋರು. ಇವಾಗಲಾದರೂ ಕೂಡ ಸರ್ ಅದೇ ತರ ಇದೆ. ಪರಿಚಯ ಹೇಗೆ ಅಂತ ಸರ್? ಪರಿಚಯ ಅಂದ್ರೆ ಸ್ಕೂಲಲ್ಲಿ ಪರಿಚಯ ಆಗಿದೆ ಸರ್, ಅಲ್ಲೇ ಕಾಲೇಜ್ ಒಳಗಡೆ ಪರಿಚಯ ಆಗಿದೆ ಸರ್. ಅದು ಅಂದ್ರೆ ಇದು ಸ್ಕೂಲಿಂದ ಪರಿಚಯ ಆಗಿರೋದ ಅಥವಾ ಕಾಲೇಜಿಗೆ ನೀವು ಒಂದು ಶಾಲೆಯಿಂದ ಹೋದಾಗ ಅವರು ಕೂಡ ಒಂದು ಶಾಲೆಯಿಂದ ಬಂದವರು, ಅಲ್ಲಿ ಅಲ್ಲಿ ಮೀಟ್ ಆದವರು? ಓಕೆ, ಅಂದ್ರೆ ನೀವೇ ಮೊದಲು ಪ್ರಪೋಸ್ ಮಾಡಿದ? ಓಕೆ, ಹೇಳಪ್ಪ. ನಾನೇ ಸರ್ ಫಸ್ಟ್ ಪ್ರಪೋಸ್ ಮಾಡಿದ್ದು. ಅಂದ್ರೆ ಇದು ಚಿಕ್ಕಳ ಮೇಲೆ ಸರ್, 2019 ಸ್ಟಾರ್ಟ್ ಸರ್ ನಂದು. ಇವಾಗ ಏನಂದ್ರೆ ಸರ್, ಹುಡುಗಿಗೆ ಸಿಕ್ಕಾಪಟ್ಟಿ ನನ್ನ ಮೇಲೆ ಇಷ್ಟ ಇದೆ ಸರ್. ನಾನಾದ್ರೂ ಕೂಡ ಹುಡುಗಿ ಸಿಕ್ಕಾಪಟ್ಟಿ ಇಷ್ಟ ಪಡ್ತಿದ್ದೀನಿ ಸರ್. ಆದ್ರೆ ಅಲ್ಲಿ ಒಂದು ಸಣ್ಣದೊಂದು ಮಿಸ್ಟೇಕ್ ಆಗಿದೆ ಸರ್, ಒಂದು ತಪ್ಪಾಗಿದೆ. ಹೇಳಪ್ಪ ಸರ್. ಇಲ್ಲಿವರೆಗೆ ಅವರು ಪ್ರೀತಿ ಮಾಡುವಾಗಾದ್ರೆ ಸರ್, ಇವಾಗ ನಾವು ಪ್ರೀತಿ ಮಾಡುವಾಗಾದ್ರು ನಾನು ಯಾವ ಕಷ್ಟ ಅಂತ ಅವಳು ಕೇಳಿಲ್ಲ, ಅವಳು ಯಾವ ಕಷ್ಟ ಅಂತ ನಾನು ಕೇಳಿಲ್ಲ ಸರ್. ಆದ್ರೆ ಸತ್ಯ ಏನಂದ್ರೆ, ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು, ಕೇಳೋ ಧೈರ್ಯ ಇರಲಿಲ್ಲ. ಕೇಳೋ ಧೈರ್ಯ ಇರಲಿಲ್ಲ ಸರ್. ಸೊ ಅದನ್ನ ಅದೇ ತರ ಹಂಗೆ ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಬಂದೆ ಸರ್. ಆಗಿರ್ಬೇಕಾದ್ರೆ ಇವಾಗ ಇವಾಗ ಮನೆಯಲ್ಲಿ ಅವ್ರಿಗೆ ಬೇರೆ ಕಡೆ ನೋಡೋದು ಪ್ರಯತ್ನ ಮಾಡ್ತಿದ್ದಾರೆ ಸರ್. ಅಂದ್ರೆ ಈ ಈ ಪ್ರೀತಿ ವಿಚಾರ ನಿಮ್ಮ ಮನೆಯವ್ರಿಗಾಗ್ಲಿ ಅಥವಾ ಅವ್ರ ಮನೆಯವ್ರಿಗಾಗ್ಲಿ ಗೊತ್ತಾ? ನಮ್ಮ ಮನೇಲಿ ಗೊತ್ತು ಸರ್. ಅವ್ರ ಮನೆಯಲ್ಲಿ ಗೊತ್ತಿಲ್ಲ ಸರ್. ಅವರು ಅವಳು ಯಾರ ಹತ್ರ ಹೇಳ್ಕೊಂಡಿಲ್ಲ. ಅಂದ್ರೆ ನಿಮ್ಮ ಮನೇಲಿ ನೀವು ಕೆಲಸ ತಗೊಂಡ ಮೇಲೆ ತಿಳಿಸಿದ್ದ ಅಥವಾ ಅದಕ್ಕಿಂತ ಮುಂಚೆ ತಿಳಿಸಿದ್ದ ಸರ್? ಒಪ್ಪಿದ್ರಾ? ಇಲ್ಲ ಸರ್, ಒಪ್ಪಿಲ್ಲ. ಅಂದ್ರೆ ನಿಮ್ಮ ಮನೆಯವ್ರಿಗೆ ಗೊತ್ತು ಅಂದ್ರೆ ಅದ್ರ ಅರ್ಥ ಒಪ್ಪೇರಿ ಅಂತ ಅಲ್ಲ? ಇಲ್ಲ ಸರ್, ನಮ್ಮ ಮನೆಯಲ್ಲಿ ಗೊತ್ತು, ತನ್ನಿಂದ ತಾನೇ ಗೊತ್ತಿತ್ತು ಸರ್. ಹಂಗೆ ಒಂದು ಸಮಯ ಸಂದರ್ಭ ಬಂದಾಗ ಗೊತ್ತಾಗ್ಬಿಡುತ್ತೆ ಸರ್ ಅದು. ಮನೆಯಲ್ಲಿ ಈ ತರ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಇದು ಬೇರೆ ಇದೆ ಅಂತಂದಾಗ ಮನೆಯಲ್ಲೆಲ್ಲ ಸ್ವಲ್ಪ ಗಲಾಟೆ ಆಯ್ತು ಸರ್ ಅದು. ಅದಾದ ತಕ್ಷಣ ಅದು ಸರ್ ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಮನೆಯಲ್ಲಿ ಅವ್ರ ಮನೆಯಲ್ಲಿ ಗೊತ್ತಾಯ್ತು ಸರ್ ಅದು. ಅವ್ರ ಮನೆಯಲ್ಲಿ? ಅವ್ರ ಮನೆಯಲ್ಲಿ ಗೊತ್ತಾಯ್ತು ಸರ್. ಓಕೆ, ಗೊತ್ತಾದ ತಕ್ಷಣ ಅವ್ರಲ್ಲಿ ಆ ಕಡೆ ಒಂಚೂರು ಪ್ರಾಬ್ಲಮ್ ಆಯ್ತು ಸರ್. ಆಕೆಗೆ ಏನಾಯ್ತು ಪ್ರಾಬ್ಲಮ್ ಅಂದ್ರೆ, ಅವ್ರ ಮನೆಯಲ್ಲಿ ಗೊತ್ತಾದ ತಕ್ಷಣ ಸ್ವಲ್ಪ ಮೊಬೈಲ್ ಅದು ಎಲ್ಲ ಅವಾಯ್ಡ್ ಮಾಡ್ತಾರೆ ಸರ್ ಅದು. ಓಕೆ, ಕೊಡ್ಲಿಲ್ಲ ಆ ತರ ಮಾಡ್ತೀಯಾ ನೀನು, ಈ ತರ ಮಾಡ್ತೀಯ ಅಂತೇಳಿ ಸ್ವಲ್ಪ ಏನೇ ಹೊಡೆದ್ರು, ಹಂಗ ಹಂಗ ಏನ ಹೇಳಿದ್ರು ಸರ್ ನನಗೆ. ಆಮೇಲೆ ಒಂದು ಸ್ವಲ್ಪ ಅದಾದ ನಂತರ ಒಂದು 15 ದಿನ ಮೇಲೆ ನನಗೆ ಹೇಳಿದ್ರು ಸರ್ ಅವರು. ಏನಂತ? ಮನೇಲಿ ಈ ತರ ಪ್ರಾಬ್ಲಮ್ ಆಯ್ತು, ನನ್ಗೆ ಹೊಡಿದ್ರು, ಹಂಗ ಹಿಂಗ ಅಂತ ಹೇಳಿದ್ರು ಸರ್. ಅಷ್ಟ ನಂತರ ಸರ್ ನನಗ ಯಾಕೋ ಬರ್ದ್ ಬರ್ತಾ ಏನಾಯ್ತು ಸರ್ ಅದು, ನನ್ಗೆ ಅವಾಯ್ಡ್ ಮಾಡೋ ತರ ಆತರ ಮಾಡೋದು, ಮತ್ತೆ ಕಾಲ್ ಮಾಡಿದ್ರೆ ಸರಿಯಾಗಿ ರಿಸೀವ್ ಮಾಡದೆ ಇರೋದು, ಮೆಸೇಜ್ ಮಾಡಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ರಿಪ್ಲೈ ಮಾಡದೆ ಇರೋದು, ಈ ತರ ಎಲ್ಲ ಮುಂದುವರ್ತದೆ ಸರ್ ಅದು. ಹಿಂಗೆ ಬರ್ಬರ್ತಾ ಮುಂದೆ ಸಿಕ್ಕಾಪಟ್ಟಿ ಏನಂದ್ರೆ, ನೀನು ನೀನ್ ಬಿಟ್ರೆ ಇಲ್ಲ ಇರಲ್ಲ ಅನ್ನೋಳು, ನೀನ್ ಬಿಟ್ರೆ ಚೆನ್ನಾಗಿರ್ತೀನಿ ಅನ್ನೋ ಮಟ್ಟಕ್ಕೆ ಬಂದಳ್ರಿ ಸರ್. ಮನಾಗ ಏನಾಯ್ತು ಗೊತ್ತಿಲ್ಲ, ಮನಾಗ ಏನ್ ಹೇಳಿದ್ರು, ಬಡದ್ರು, ಏನ್ ಮಾಡಿದ್ರು ನನ್ ಕರೆಕ್ಟ್ ಗೊತ್ತಿಲ್ಲ ಸರ್ ಅದು. ಅಲ್ಲಿವರೆಗೆ ಬಂತು ಸಿಕ್ಕಾಪಟ್ಟಿ ಎಲ್ಲ ಜಗಳ ಮಾಡ್ಕೊಂಡೇವ್ ಸರ್ ನಾನು ಮತ್ತೆ ಅವರು. ಜಗಳ ಮಾಡ್ಕೊಂಡ ನಂತರ ಎಲ್ಲಿ ತಕ ಜಗಳ ಹೋಯ್ತಂದ್ರೆ ಸರ್ ಅದು, ನನಗ್ ನೀನ್ ಬೇಡ ನಿನಗ್ ನಾನ್ ಬೇಡ ಅನ್ನೋ ಮಟ್ಟಕ್ಕ ಜಗಳ ಹೋಗಿತ್ತು. ಅವಳು ಏನ ಅವಳು ಏನ ಸರ್ ನನಗೆ ಇಲ್ಲ ನೀ ನನ್ಗೆ ಬೇಕಾಗಿಲ್ಲ
ನಾನು ಬೇರೆ ಕಡೆ ನೋಡ್ಕೊತೀನಿ, ಬೇರೆ ಕಡೆ ನೋಡ್ಕೊಂಡು ನನ್ನ ಮದ್ವೆ ಮಾಡ್ಕೊತೀನಿ, ಹಿಂಗೆ ನನಗೆ ಬೇಡ ಅನ್ನೋ ತರ ಬಂತಿರ್ತಾರೆ. ಎಷ್ಟೋ ಸಲ ಆ ರೀತಿ ಹೇಳಿದ್ದು ಉಂಟು ನನಗೆ, ಎಷ್ಟೋ ಸಲ ಆ ರೀತಿ ಹೇಳಿದ್ದುಂಟು. ಸೊ ನನಗೆ ಸಿಕ್ಕಾಪಟ್ಟಿ ಬೇಜಾರಾಗೋದು, ಸಿಕ್ಕಾಪಟ್ಟಿ ಅಂದ್ರೆ ಸರ್ ಸಿಕ್ಕಾಪಟ್ಟಿ ಬೇಜಾರಾಗೋದು. ಒಂದೊಂದರ ಹೆಂಗಂದ್ರೆ ಯಾಕಪ್ಪ ಏನು ಇಷ್ಟೊಂದು ಸಮಸ್ಯೆ ಅನ್ನೋ ಮಟ್ಟಕ್ಕೆ ಸಿಕ್ಕಾಪಟ್ಟಿ ಮನಸ್ಸು ಬೇಜಾರಾಗ್ತಿತ್ತು ಸರ್ ನನಗೆ. ಅಂದ್ರೆ ಎಲ್ಲ ಚೆನ್ನಾಗಿದ್ದು ಇಂಥದೊಂದು ಮನಸ್ತಾಪಕ್ಕೆ ಕಾರಣ ಆಗಿದ್ದು ಅವ್ರ ಮನೇಲಿ ಗೊತ್ತಾಗಿದ್ದ. ಸರಿ, ಈಗ ಅವ್ರ ಮನೇಲಿ ಗೊತ್ತಾದಾಗ ಈ ಹುಡುಗಿ ಹೇಗಾದ್ರೂ ಮಾಡಿ ಇಬ್ರು ಒಪ್ಸೋಣ ಅಥವಾ ನಮ್ಮ ಮನೆಯವ್ರನ್ನ ಒಪ್ಸ ಅಂದ್ರೆ ಆ ಗೊತ್ತಾದ ತಕ್ಷಣ ಈಕೆ ಕೂಡ ಉಲ್ಟ ಹೊಡೆದಿದ್ದ ಅಥವಾ ಅವ್ರ ಮನೆಯವರು ಒತ್ತಡಕ್ಕೆ ಈಕೆ ಹಂಗಾಡಿದ್ದ? ಸರ್, ಅವ್ರ ಮನೆಯಲ್ಲಿ ಮಾಡಿರೋ ಒಂದು ಒತ್ತಡಕ್ಕೆ ಅವು ನನಗೆ ಉಲ್ಟಾ ಹೊಡೆದಿತ್ತು. ಮನಸ್ಸಪೂರ್ವಕವಾಗಿ ಅವರೇ ಈ ತರ ಮಾಡಿದ್ದಲ್ಲ ಸರ್ ಅದು. ಓಕೆ. ಅವ್ರ ಮನೆಯಲ್ಲಿ ಹಾಕಿರೋ ಪ್ರೆಷರ್ ಇಂದಾಗಿ ಈ ತರ ಮಾಡ್ತೀಯಾ ಆ ತರ ಮಾಡ್ತೀಯಾ, ನಮ್ಮ ಮನೆಯಲ್ಲೆಲ್ಲ ಮರ್ಯಾದೆ ಕಳಿಬೇಕಂತ ಮಾಡಿದ್ಯಾ ನೀನು, ಮನೆ ಮರ್ಯಾದೆ ತೆಗಿಬೇಕಂತ ಮಾಡಿದೆ, ಹಿಂಗೆ ಈ ತರ ನೀನು ಮಾಡೋದು ಸರಿಯಲ್ಲ ಹಂಗ ಹಿಂಗ ತಿಳಿಬೇಕಂತ ಸರ್ ಬಡ್ದಿದಾರೆ ಸರ್ ಆಕೆಗೆ. ಓಕೆ. ಅದಾದ ನಂತರ ಎಲ್ಲ ರೀತಿಯಿಂದ ಬೈಯೋದು ಎಲ್ಲ ರೀತಿಯಿಂದ ತಿಳಿಸಿಕೊಳ್ಳೋದು ಮಾಡೋದ್ರಿಂದ ಅವರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ನಿನ್ನೆ ನನಗೆ ತಿರುಗಿಬೀಳೋ ಮಟ್ಟಿಗೆ ಬಂದಿರ್ತಾರೆ ಸರ್ ಆಕೆ. ಅಂದ್ರೆ ಒಂದು ಹಂತದಲ್ಲಿ ಆಕೆಗದ ಅನಿವಾರ್ಯ ಆಗಿತ್ತು. ಹೌದು ಸರ್, ಅನಿವಾರ್ಯ ಆಗಿತ್ತು. ನಾನೆಲ್ಲ ಹೇಳಿದೆ ಸರ್ ಆಮೇಲೆ ಆಗಿಲ್ಲ, ನಿನ್ಗ ಮನೆಯಲ್ಲಿ ನಿನ್ಗೆ ಎಲ್ಲ ನಿನ್ ತಲೆ ತುಂಬಿದಾರೆ, ಇಲ್ದೇ ಇರೋದನ್ನ ಇದ್ದಿದ್ದು ಎಲ್ಲ ನಿನ್ಗೆ ಮನೆಯಲ್ಲಿ ತಲೆ ತುಂಬಿದಾರೆ. ನೀನು ಸ್ವಂತ ಬುದ್ಧಿಯಿಂದ ನಿನ್ ಮನಸ್ಸಪೂರ್ವಕವಾಗಿ ನೀನ್ ಆಡ್ತಿರೋ ಮಾತು ಅಲ್ಲ ಇದು, ಸರಿಯಲ್ಲ, ಯೋಚನೆ ಮಾಡು, ಈ ತರ ಮಾಡ್ಬೇಡ, ನನ್ ಮೇಲೆ ಸಿಕ್ಕಿದ್ರೆ ನಿನ್ಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ಏನ್ ಬೇಕಾದ್ರೂ ಬೈ, ಏನ್ ಬೇಕಾದ್ರೂ ಮಾಡ್ ನನ್ಗೆ, ಆದ್ರೆ ಈ ತರ ಮಾತಾಡೋದೆಲ್ಲ ಮಾಡ್ಬೇಡ, ಸರಿ ಇರಲ್ಲ. ನಿನ್ ಸ್ವಂತ ಬಿದ್ದಿಂದ ಹೇಳೋದಾದ್ರೆ ಹೇಳ್ಬಿಡು, ನಾನು ಹೋಗ್ತೀನಿ, ನಿನ್ಗೆ ಏನ್ ತೊಂದರೆ ಕೊಡೋದಿಲ್ಲ. ಬಟ್ ಮನೆಯಲ್ಲಿ ಎಲ್ಲ ಈ ತರ ತಲೆ ತುಂಬಿದ್ರು ಅಂತೇಳಿ ತಿಳ್ಕೊಂಡು ನೀನು ಅವ್ರ ಮಾತು ಕೇಳ್ಕೊಂಡು ಈ ತರ ಮಾಡೋದು ಸರಿ ಅಂತಲ್ಲ ನೋಡು ಅಂತ ನಾನು ಸಿಕ್ಕಾಪಟ್ಟೆ ಎಷ್ಟೋ ಸಲ ಹೇಳದೆ ಸರ. ಬಟ್ ಆದ್ರೆ ಏನ್ ಮಾಡಿದ್ರು ಅವ್ರು ಯಾವ್ದಕ್ಕೂ ಒಪ್ಕೊಳ್ಳಿಲ್ಲ ಸರ್, ಏನ್ ಮಾಡಿದ್ರು ಯಾವ್ದಕ್ಕೂ ಒಪ್ಕೊಳ್ಳಿಲ್ಲ ಸರ್. ಆಮೇಲೆ ನಾನು ಸಿಕ್ಕಾಪಟ್ಟಿ ಬೇಜಾರ ಆಗ್ತಾ ಇತ್ತು ಸರ್, ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಸರ್ ನನ್ಗೆ ಬೇಜಾರ ಆಗ್ತಾ ಇರೋದು. ಓಕೆ. ನಾನ್ ಏನು ಎದುರ್ಕೊಳ್ತಾ ಇರ್ಲಿಲ್ಲ ಅಷ್ಟ. ಆದ ತಕ್ಷಣ ಅವತ್ತು ಯಾವಾಗ ಅವ್ರ ಮನೇಲಿ ಗೊತ್ತಾಯ್ತು ಸರ್ ಅದು. ಅದಾದ ನಂತರ ಮೊಬೈಲ್ ಎಲ್ಲ ಬ್ಲಾಕ್ ಲಿಸ್ಟ್. ಓಕೆ. ಅಂದ್ರೆ ಎಲ್ಲಾನು ಬ್ಲಾಕ್ ಲಿಸ್ಟ್ ನನ್ನ ಕಡೆಯಿಂದ, ಯಾವುದೇ ರೀತಿಯ ಒಂದು ಸಂದೇಶ ಆಗ್ಲಿ ಕಾಲ್ ಆಗ್ಲಿ ಹೋಗದೆ ಇರೋ ತರ ಮಾಡ್ಬಿಟ್ಲು. ಅಂದ್ರೆ ನೀವು ಅದಕ್ಕಿಂತ ಮುಂಚೆ ಯಾವಾಗ ಯಾವಾಗ ಅಂದ್ರೆ ಪ್ರತಿದಿನ ಭೇಟಿ ಆಗ್ತಿದ್ರ? ಪ್ರತಿದಿನ ಭೇಟಿ ಆಗ್ತಿರ್ಲಿಲ್ಲ ಸರ್ ನಾವು. ಹ್ಮ್. ಅಪ್ರೂಪ ಯಾವಾಗ ಒಂದೊಂದ್ಸಲ ಪ್ರತಿದಿನ ಭೇಟಿ ಆಗಕ್ಕೆ ಅವಕಾಶ ಇರ್ಲಿಲ್ಲ ಸರ್ ನಮ್ಗೆ. ಓಕೆ. ಯಾಕಂದ್ರೆ ನಾವು ವರ್ಕ್ ಮೇಲೆ ಅವ್ರು ಅಲ್ಲಿ, ಈ ಕಾರಣಕ್ಕಾಗಿ ಪ್ರತಿದಿನ ಭೇಟಿ ಮಾಡಕ್ ಆಗತಿರ್ಲಿಲ್ಲ. ಪ್ರತಿ ಕ್ಷಣ ಚೆನ್ನಾಗಿ ಮಾತಾಡೋದು, ಚೆನ್ನಾಗಿರೋದು ಎಲ್ಲ ಚೆನ್ನಾಗಿ ಸರ್, ಏನು ಪ್ರಾಬ್ಲಮ್ ಇರಲಿಲ್ಲ. ಓಕೆ. ಬಟ್ ಅದು ಏನಾಗಿತ್ತು ಗೊತ್ತಿಲ್ಲ, ಮನೆಗೆ ಏನು ಹೇಳಿದ್ರು ಏನು ಮಾಡಿದ್ರು ಗೊತ್ತಿಲ್ಲ, ಬಟ್ ಹಿಂಗಾಗಿದೆ ಅಂತೇಳಿ ನಾನು ಒಂದ್ಸಲ ಮೆಸೇಜ್ ಹಾಕಿದ್ಲು ಅಂತಲ್ಲ ಅಷ್ಟ. ಅದಾದ ನಂತರ ಯಾವುದೇ ರೀತಿ ನನ್ನ ಕಡೆಯಿಂದ ಯಾವುದೇ ರೀತಿ ಸಂದೇಶ ಹೋಗೋದಿಲ್ಲ, ಕಾಲ್ ಹೋಗೋದಿಲ್ಲ, ಯಾವುದೇ ಎಲ್ಲಾನು ಬ್ಲಾಕ್ ಮಾಡಿಬಿಟ್ಟಿಲ್ಲ ಸರ್. ಓಕೆ. ಅಷ್ಟಾಗಿಂದಲ್ಲಿ ಮನೇಲೆಲ್ಲ ಗೊತ್ತಾಗಿದೆ ಅಂತೇಳಿ ಗೊತ್ತಾಯ್ತು. ಅವ್ರು ಮತ್ತೆ ಅವ್ರ ಪಪ್ಪರು ಇಲ್ಲಿ ಇರಲ್ಲ ಸರ್, ಅವ್ರು ಬೇರೆ ಕಡೆ ಇರ್ತಾರೆ. ಅವರು ಅಜ್ಜಿ ಮನೇಲಿ ಇರಲ್ಲ ಸರ್, ಅವ್ರು ಬಂದು ಇಲ್ಲಿ ಅಜ್ಜಿ ಮನೇಲಿ ಇದ್ಕೊಂಡು ಇಲ್ಲಿ ನಮ್ಮ ಮರ್ಯಾದೆ ಕಡಿಬೇಕಂತ ಮಾಡಿದ್ಯಾ, ಹಂಗ್ ಮಾಡಿದ್ಯಾ, ನೀನ್ ಹೆಂಗ್ ಮಾಡಿದ್ಯಾ, ನಮ್ಮ ಮನೇಲಿ ಯಾವ್ದು ಯಾವುದೇ ರೀತಿಯಿಂದ ಈ ತರ ಪದ್ಧತಿ ಇಲ್ಲ, ಮನೆ ಮರ್ಯಾದೆ ಕಡಿಕೆ ಕಡಿಬೇಕಂತ ಮಾಡಿದ್ ನೀನು, ಯಾರು ಮಾಡಿಲ್ಲ, ಇರೋದೇ ಒಬ್ಬ ಹೆಣ್ಮಗಳಲ್ಲಿ, ಈ ತರ ನೀನ್ ಮಾಡೋದು ಸರಿ ಇಲ್ಲ ಅಂದ್ರೆ ಮನೆಯನ್ನೆಲ್ಲ ಅವರೆಲ್ಲ ಶಿವರ್ಕೊಂಡು ಬಡ್ದಿದಾರೆ ಅಂತ ಸರ್ ಕೇಳ. ಅದನ್ನ ಹೇಳೋ ಸಲುವಾಗಿ ನನ್ಗೆ ಒಂದ್ಸಲ ಅಷ್ಟೇ ಮಿಷನ್ ಹಾಕಿದೆ ಸರ್ ಕೇಳ. ಏನಂತ? ಈ ತರ ಮನೇಲಿ ಮಾಡಿದರೆ ನೀನ್ ಮೆಸೇಜ್ ಎಲ್ಲ ಮಾಡಿರೋದು ನೋಡಿದರೆ ಮನೆಯಲ್ಲಿ ತೊಂದರೆ ಆಗಿದೆ, ನನ್ಗೆ ಹೊಡೆದಿದ್ದಾರೆ, ನಿಂದಾರಿ ನೀನ್ ನೋಡ್ಕೋ, ನಂದಾರಿ ನಾನು ನೋಡ್ಕೋತೀನಿ, ಮುಂದೆ ಟ್ಯಾಮ್ ಸಿಕ್ಕರೆ ಭೇಟಿ ಆಗೋಣ, ಇಲ್ಲಪ್ಪ ನಿಂದಾರಿ ನೀನ್ ನೋಡ್ಕೊಂಡು ನಿನ್ ಖುಷಿ ಇರೋ, ನಂದಾರಿ ನಾನು ನೋಡ್ಕೊಂಡು ಖುಷಿ ಇರ್ತೀನಿ ಅನ್ನೋ ತರ ಇವನು ಸಿಕ್ಕಾಪಟ್ಟಿ ಮೆಸೇಜ್ ಹಾಕಿದ್ದಾರೆ. ಸೊ ಅಷ್ಟ ಆಗಿಂದ ನಾನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ ಸರ್, ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಮತ್ತೆ ನಾನೇನ್ ಮಾಡಿದೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸರ್. ಒಂದ್ಸಲ ನಾನೇನ್ ಮಾಡಿದೆ, ಅವ್ರ ಊರಿಗೆ ಹೋಗಿದ್ದೆ ಸರ್ ನಾನು, ಸೊ
ಯಾಕೆ ಯಾವುದೇ ರೀತಿಯಿಂದ ಯಾವ ಸಂದೇಶ ಇಲ್ಲ ಆ ಕಡೆಯಿಂದ ಬರೋದು ಬರೋದಿಲ್ಲ ನನ್ನ ಕಡೆಯಿಂದ ಹೋಗೋದು ಯಾವುದು ದಾರಿ ಇರಲಿಲ್ಲ ಸರ್ ಮತ್ತೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ನಾನು ಹೋದೆ ಸರ್ ಅವ್ರ ಊರಿಗೆ ಹೋಗಿದ್ದೆ ನಾನು ಮನೆಯಲ್ಲಿ ಇಲ್ಲ ಸರ್ ಚೆನ್ನಾಗಿ ಊಟ ಮಾಡ್ಕೊಂತು ತಿನ್ನೋಕೊಂತು ಊಟ ಮಾಡ್ಕೊಂತು ಯಾವುದೇ ರೀತಿಯಿಂದ ನನಗೆ ಏನೂ ಆಗೇ ಇಲ್ಲ ಅನ್ನೋ ತರ ಚೆನ್ನಾಗಿ ಖುಷಿ ಖುಷಿಯಾಗೇ ಇದ್ದಕ್ಕೆ ನೋಡಿ ಬೇಜಾರು ಅನ್ನಿಸ್ತು ಇವಳು ಏನು ಇಷ್ಟು ಚೆನ್ನಾಗಿ ಇಷ್ಟು ಖುಷಿ ಖುಷಿ ಇದ್ದಾಳೆ ನಾನು ನೋಡಿದ್ರೆ ಇಷ್ಟು ಬೇಜಾರು ಮಾಡ್ಕೊಂಡು ಏನು ಎಲ್ಲಾನು ಕಳ್ಕೊಂಡಿನ ಅನ್ನೋ ತರ ಈ ತರ ಇಷ್ಟೊಂದು ನೋವು ಅನುಭವಿಸ್ತಕ್ಕಂತೀನಿ ಇವಳು ನೋಡಿದ್ರೆ ಎಲ್ಲ ಖುಷಿಯಿಂದ ಖುಷಿ ಖುಷಿಯಾಗಿದ್ದಾಳೆ ಅಂತ ನನಗೆ ಸಿಕ್ಕಾಪಟ್ಟಿ ಬೇಜಾರು ಅಂತಾರೆ ಸರ್ ಅವಾಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅವ್ರ ಮನೆಗೆ ಹೋಗಿದ್ದೆ ಸರ್ ನಾನು ಅವ್ರು ಏನ್ ಅನ್ಕೊಂಡ್ರೆ ಅನ್ಕೊಳ್ಳಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ಅವ್ರ ಮನೆಗೆ ಹೋಗಿದ್ ಸರ್ ಏನೋ ನಾನೊಂದು ನಾನೊಂದು ಟೆಕ್ನಿಕ್ ಮೇಲೆ ಹೋಗಿದೆ ಸರ್ ಯಾವುದೇ ರೀತಿಯಿಂದ ಅವ್ರ ಮನೆಯಲ್ಲಿ ಡೌಟ್ ಬರಬಾರ್ದು ಮತ್ತೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರ್ದು ಅನ್ನೋ ತರ ನಾನು ಅವ್ರ ಮನೆಯಲ್ಲಿ ಹೋಗಿದ್ದೆ ಸರ್ ಅವತ್ತು ಹೋಗಿದ್ದೆ ಸರ್ ನಾನು ಹೇಳಿದ್ದೆ ಅವಳಿಗೆ ನೀನು ಈ ತರ ನಾನು ಅವತ್ತು ನಾನು ವಾಪಸ್ ಮೆಸೇಜ್ ಹಾಕಿದೆ ಸರ್ ನಾನು ಅವ್ರು ಆ ತರ ಹಾಕಣ ನೀನೆಲ್ಲ ಹಿಂಗೆ ಹೇಳಕ್ ಹೋಗ್ಬೇಡ ನನ್ಗೆ ಗೊತ್ತೈತಿ ನಾನು ಬಂದೇ ಬರ್ತೀನಿ ನಿಮ್ಮ ಊರಿಗೆ ಬಂದೇ ಬರ್ತೀನಿ ನಾನು ನೋಡ್ತೀನಿ ನಿಮ್ಮ ಮನೆಯಲ್ಲೇ ಬಂದು ನಿನಗೆ ಯಾರು ಬೈದಿದಾರಲ್ಲ ಅವ್ರು ನಿಮ್ಮ ಮನೆಯಲ್ಲಿ ಬಂದು ಎಲ್ಲರೂ ಇದ್ದಾಗೆ ಅವ್ರ ಜೊತೆನೆ ಬಂದು ಎಲ್ಲರ ಜೊತೆನೆ ನಿಮ್ಮ ಮನೆಯಲ್ಲಿ ಬಂದು ಊಟ ಮಾಡ್ತೀನಿ ಅವ್ರ ಕೇಳೇನೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಸು ಊಟ ಮಾಡ್ಕೊಂಡು ಬರೋ ಕೆಪಾಸಿಟಿ ನನಗೈತಿ ನಿಮ್ಮ ಊರಲ್ಲಿ ಯಾವ ಒಬ್ಬ ಮಗನ ನನ್ಗೆ ಟಚ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನಿನಗೂ ತೊಂದರೆ ಮಾಡಲ್ಲ ನಾನು ಆ ಥರ ಬಂದೇ ಬರ್ತೀನಿ ಚಾಲೆಂಜ್ ಹಾಕಿದೆ ಸರ್ ಅಕ್ಕಿಗೆ ನಾನು ಇಲ್ಲ ನೀನು ಬರಬಾರ್ದ ಹಂಗ ಬೈತಾರೆ ಹೊಡಿತಾರೆ ಹಂಗೆ ಏನೋ ಹೇಳಿದ್ರೆ ಸರ್ ಅಕ್ಕಿ ನಾನು ಯಾವತ್ತಿಗೂ ನಾನು ಭಯ ಆಗ್ಲಿಲ್ಲ ಸರ್ ನನಗೆ ನಾನು ಹೋದೆ ಹೋದ ತಕ್ಷಣ ಮನೇಲಿ ಇದ್ರು ಯಾರು ಅಂತ ಹೇಳಿದ್ರು ಸೊ ನಾನು ಒಂದು ಬೇರೆ ಟೆಕ್ನಿಕ್ ಮೇಲೆ ಹೋಗಿದ್ದೆ ಸರ್ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ ಸರ್ ಅವತ್ತು ಅವತ್ತು ಯಾರು ಬಂದ್ರೆ ಬೈತಾರೆ ಬಂದ್ರೆ ಹೊಡಿತಾರೆ ಅಂದವಳು ಅವತ್ತು ಅವರೇ ನನಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಊಟ ಮಾಡ್ಕೊಳ್ತಾರೆ ಸರ್ ಅವತ್ತು ಅದೆಂತದಪ್ಪ ಅದು ಟೆಕ್ನಿಕ್ ಹಾ ಸರ್ ಅದೆಂತ ಟೆಕ್ನಿಕ್ ಒಂದೇ ಅವಳು ಹೇಳಿದ್ಲು ಸರ್ ನಮ್ಗೆ ನಿಮ್ ಬಂದ್ರೆ ಹೊಡಿತಾರೆ ಅಂತ ಹೇಳಿ ನಾನು ಅವ್ರು ಚಾಲೆಂಜ್ ಹಾಕಿದ್ರೆ ಸರ್ ಇಲ್ಲ ಏನು ಹೋಗಲ್ಲ ನಿನಗೂ ಕೂಡ ಯಾವುದೇ ರೀತಿ ನಾನು ತೊಂದರೆ ಕೊಡಲ್ಲ ಏನು ಮಾಡ ಅವ್ರು ಸರ್ ಅವ್ರ ಮನೆಯಲ್ಲಿ ಅವ್ರ ಚಿಕ್ಕ ಅವ್ರ ಚಿಕ್ಕಮ್ಮ ಅವ್ರ ಮೂರು ಜನ ಚಿಕ್ಕಮ್ಮ ಅವ್ರ ಅಜ್ಜ ಅವ್ರ ಅಜ್ಜಿ ಅವ್ರ ಮಮ್ಮ ನಿಮ್ ಕಿಶ ನಿಮ್ಕಿಂತ ಒಂದು ವರ್ಷ ಜಾಸ್ತಿ ವಯಸ್ಸಿಗೆ ಸರ್ ಅವಷ್ಟು ಏಜ್ ಆದ್ರೆ ಅವ್ರ ಮಾಮ ಇದಾರೆ ಇಷ್ಟು ಜನರು ಇದ್ರು ಹೋಗಿ ಏನೋ ಒಬ್ಬ ಪರಿಚಯ ಇಲ್ಲಾರ್ದೆ ಒಬ್ಬ ಹುಡುಗ ಹೋಗಿ ಅವ್ರ ಮನೆಯಲ್ಲಿ ಹೋಗಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿ ಕೊಟ್ಟು ಬರೋದು ಅಷ್ಟು ಸಾಮಾನ್ಯ ಮಾತಲ್ಲ ಸರ್ ಅಂದ್ರೆ ನಿಮ್ ಲೆಕ್ಕದಲ್ಲಿ ಅದೊಂದು ಸಾಧನೆ ಅಂತ ಸಾಧನೆ ಅಲ್ಲ ಸರ್ ಫೈನಪ್ಪ ಏನಂದ್ರೆ ಅವಳು ಏನ್ ಮಾಡ್ತಿದ್ದಾಳೆ ಏನು ಎತ್ತ ಈ ರೀತಿ ಹೆಂಗಾದ್ಲು ಚೇಂಜ್ ಆದ್ಲು ಏನಿಲ್ಲ ಒಂದು ಕ್ಷಣನೂ ಬಿಟ್ಟು ಇರಲ್ಲ ಅಂತಿದ್ಲು ಸರ್ ಮೊದ್ಲು ಆಮೇಲೆ ಚೆನ್ನಾಗಿದ್ದಾಳಲ್ಲ ಅದ ಹೆಂಗೆ ಅಂತ ನೋಡ್ಲಿಕ್ಕೆ ಹೋಗಿದ್ರ ನಾನ್ ನೋಡಿದ್ರೆ ಇಷ್ಟೆಲ್ಲ ಇದು ಮಾಡ್ಕೊಂಡು ಹೀಗಿದ್ದೀನಿ ಇವಳು ನೋಡಿದ್ರೆ ಇಷ್ಟು ಚೆನ್ನಾಗಿದ್ದಾಳಲ್ಲ ಅಂತೇಳಿ ನನಗೆ ಸಿಕ್ಕಾಪಟ್ಟಿ ಬೇಜಾರಾಗ್ಬಿಡ್ತಾರೆ ಅವತ್ತು ಅಂದ್ರೆ ನಿಮ್ಮ ಇಚ್ಛೆ ಪ್ರಕಾರ ಆಕೆ ಅವತ್ಕ ಮಲಿಕಮ್ಮಕ್ಕಾಯ್ತು ಅಂದ್ರೆ ಏನಾಗಿದ್ದು ಏನ್ ಸುದ್ದಿ ಏನು ಫೋನ್ ಎಲ್ಲ ಏನೆಲ್ಲ ಏನಾದ್ರು ಮಾಡ್ಕೊಂಡಿದ್ದಳು ಸಿಕ್ಕಾಪಟ್ಟು ಊಟ ಬಿಟ್ಟು ಬಿದ್ದಕೊಂಡಿದ್ದಳು ಏನ್ ಸಿಕ್ಕಾಪಟ್ಟೆ ಬಡದಿದಾರು ಇವನು ಎತ್ತ ನಾನು ಈ ತರ ಸಿಕ್ಕಾಪಟ್ಟೆ ಈ ತರ ಎಲ್ಲ ಅನ್ಕೊಂಡು ಹೋಗಿದ್ದೆ ಬಟ್ ನಾನ್ ಹೋಗಿ ನೋಡಿದ್ರೆ ನನ್ ಕಲ್ಪನೆ ಒಳಗಿರುವಂತ ವಿಚಾರ ಅಲ್ಲಿ ಒಂದು ಘಟನೆಗಳು ಇರ್ಲಿಲ್ಲ ನನಗೆ ಆ ಕ್ಷಣ ನೋಡೋಣ ಸಿಕ್ಕಾಪಟ್ಟೆ ಬೇಜಾರ ಸರ್ ಅವತ್ತು ನಾನು ಏನ್ ಮಾಡಿದೆ ಅಷ್ಟೇ ಅವತ್ತೇನು ನಾನು ಮಾತಾಡ್ತಿರ್ಲಿಲ್ಲ ಸರ್ ಅವಷ್ಟು ಅಷ್ಟಕ್ಕಷ್ಟೇ ನಾನು ಎದ್ದು ಬಂದೆ ಎದ್ದು ಬಂದೆ ಊರಿಗೆ ಬಂದ ತಕ್ಷಣ ಮಮ್ಮಿ ಮೆಸೇಜ್ ಹಾಕಿದ್ಲು ಯಾಕೆ ಬಂದಿ ಇಲ್ಲ ಯಾಕೆ ಬಂದಿ ನಿಮ್ಗೆ ಹೇಳಿದ್ರೆ ಕೇಳಲ್ಲನು ಅಲ್ಲ ಬಂದಿರೋದೇ ಒಂದು ಖುಷಿ ಕೊಡೋ ಬಿಟ್ಟಿಗೆ ಯಾಕೆ ಬಂದಿ ಹಂಗೆ ಬಂದು ಕೇಳತ್ತಲ್ಲ ಹ್ಞೂ ಮತ್ತೆ ಯಾಕೆ ಬಂದಿ ಅಂತ ಹೇಳಿದ್ರೆ ನೀವು ಬರೋದೇ ನನಗೆ ಇಷ್ಟ ಇಲ್ಲ ನನ್ಗೆ ಬೇಕಾಗಿಲ್ಲ ಮಕ್ಕ ಅದೇ ರಾಗ ಅದೇ ಹಾಡ ಸರ್ ಅವಳು ಅಂದ್ರೆ ಯಾಕೆ ಎಲ್ಲಿ ಯಾವ ಯಾವ ಹಂತದಲ್ಲೂ ಕೂಡ ಇಬ್ರು ಸೇರಿ ಒಪ್ಪಿಸೋಣ ಅನ್ನೋ ಮನಸ್ಸಿತಿರ್ಲಿಲ್ಲ ಅಂದ್ರೆ ಅದರಿಂದ ನುಣುಚಿಕೊಳ್ಳೋ ಪ್ರಯತ್ನ ಅಥವಾ ಅಂತದ್ದು ನಿರ್ಧಾರ ಆಕೆ ಮಾಡಿದ್ರು ಫೈನಪ್ಪ ಈಗ ಅವ್ರ ಮಗಳು ನೀವು ಹೇಗೆ ನಿಮ್ಮ ಅಪ್ಪ ಅಮ್ಮಗ ಒಬ್ಬ ಮಗನು ಅವ್ರ ಮನೆಯಲ್ಲೂ ಅದು ಹೆಣ್ಮಗಳು ಈಗ ಅವ್ರ ಮನೆಯವ್ರ ಆ ಹೆಣ್ಮಗಳಿಗೆ ಏನು ಹೇಳ್ಕೊಳ್ತಾರೆ ಅದನ್ನ ಈಗ ಪ್ರೀತಿ ಮಾಡಿರೋನಾಗಿ ಅಯ್ಯೋ ಅವ್ರ ತಲೆಗೆ ತುಂಬಿಟ್ಟಿದ್ದಾರೆ ಬಟ್ ಇಲ್ಲಿ ನಾನು ಕೂತು ನೋಡಿದಾಗ ಅವ್ರ ಮನೆ ಮಗಳನ್ನು ಅವರು ಒಳ್ಳೆಯದಾರಿಗೆ ತರ್ತಾರೋ ಅಥವಾ ಅವ್ರು ಕಾಪಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು
ಅದನ್ನು ಅಂದರೆ ಈಗ ಏನಾಗ್ಬಿಡುತ್ತೆ, ಈಗ ನಿಮ್ಮ ತಂಗಿನೋ ಅಕ್ಕನೋ ಇನ್ಯಾವುದೋ ಸಂಬಂಧದಲ್ಲಿ ಬಿದ್ದು ಈ ರೀತಿ ಏನೋ ನಿಮಗೂ ಗೊತ್ತಾದಾಗ ಅಟ್ಲೀಸ್ಟ್ ನೀವೊಬ್ರು ತಿಳಿದಿರೋರಾಗಿ ನೀವು ಅದನ್ನು ತಡೆಯೋ ಪ್ರಯತ್ನ ಖಂಡಿತ ಮಾಡ್ತೀರಾ. ಯಾಕಂದ್ರೆ ಈಗ ಹೌದಲ್ವಾ, ಪ್ರೀತಿ ಪ್ರೇಮ ಅಂತ ಹೋದಾಗ ಆ ವಯಸ್ಸಲ್ಲಿ ಅವರು ಮೋಹಕ್ಕೊಳಗಾಗಿರ್ತಾರೆ ಹೊರತು ಭವಿಷ್ಯ ಯೋಚನೆ ಮಾಡುವಂತಹ ಶಕ್ತಿ ಇದ್ರೂ ಕೂಡ ಅವ್ರು ಯೋಚನೆ ಮಾಡಲ್ಲ. ಯಾಕಂದರೆ ಸತ್ಯವನ್ನು ಯೋಚನೆ ಮಾಡಿದರೆ ಈ ಯಾವುದೋ ಒಂದಷ್ಟು ಸುಖಗಳಿಂದ ನಾವು ದೂರ ಆಗಬೇಕಾಗುತ್ತೆ ಅಂತ ಅವರು ಸತ್ಯ ಗೊತ್ತಿದ್ರೂ ಆ ಕಡೆ ಯೋಚನೆ ಮಾಡಲ್ಲ. ಬಟ್ ಯಾವತ್ತೋ ಒಂದು ದಿವಸ ಬರುತ್ತೆ ಸತ್ಯ ಬಂದು ಎದುರುಗಡೆ ನಿಂತ್ಕೊಂಡಾಗ ಅದನ್ನು ಎದುರಿಸೋಕಾಗದಿರುವಷ್ಟು ದುರ್ಬಲರಾಗಿ ತಮ್ಮ ತಮ್ಮ ಜೀವನಗಳನ್ನೇ ಮುಗಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ ಅಲ್ಲಿವರೆಗೂ ಅವ್ರು ಬದುಕಿದ್ದು ಭ್ರಮೆಯಲ್ಲಿ, ಭ್ರಮೆ ಮತ್ತು ಸತ್ಯ. ಅಂದರೆ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಮತ್ತು ಇದು ಒಂದು ಕೊನೆಯ ಹಂತದಲ್ಲಿ ಜಾತಿಯ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೋ ನಮ್ಮ ಮನೆಯವರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೋ ಯಾವುದೋ ಒಂದು ಕಾರಣಕ್ಕೆ ತುಂಬ ನೋವು ಪಡೋ ದಿನ ಬಂದೇ ಬರುತ್ತೆ ಅಂತ ಪ್ರೀತಿ ಮಾಡೋ ಎಲ್ರಿಗೂ ಗೊತ್ತು. ಆದರೆ ಶುರುವಿನಲ್ಲಿ ಬಿಡು ಒಪ್ಪಿಸೋಣ ಇಬ್ಬರುವ ಅಂದ್ಕೊಂಡು, ಅಂದರೆ ಇವರಿವರಿಗೆ ಬೇಕಾಗಿರೋ ಒಂದಷ್ಟು ಸಂತೋಷ ಸುಖಗಳನ್ನು ಪಡ್ಕೊಳ್ಳಿಕ್ಕೆ ಆ ಸತ್ಯಗಳನ್ನು ಮುಚ್ಚಾಕ್ಬಿಟ್ಟಿರ್ತಾರೆ. ಬಟ್ ಅಂಥದ್ದೊಂದು ದಿನ ಬರುತ್ತೆ ಸತ್ಯ ಬಂದು ನಿಮ್ಮ ಎದುರುಗಡೆ ನಿಂತ್ಕೊಳ್ಳುವಂಥದ್ದು ದಿನ. ಆಗ ಎದುರಿಸೋಕಾಗದೆ ಅಯ್ಯೋ ನಾನು ನಮ್ಮನೇಲಿ ಬೇರೆ ಹುಡುಗಿ ನೋಡ್ತವ್ರೆ, ನಿಮ್ಮನೇಲಿ ಬೇರೆ ಗಂಡು ನೋಡ್ಕೊಂಡು ನೀವು ಮದುವೆ ಆಗು ನಾನೇ, ಅಂದರೆ ಇಂಥದ್ದೇನೋ ಜೊಳ್ಳು ಅಂತ್ಯ ಕಾಣೋದಕ್ಕಿಂತ ಶುರುವಿನಲ್ಲೇ ಸತ್ಯ ಒಪ್ಪಿಕೊಂಡು ಇಲ್ಲಮ್ಮ ನಮ್ಮನೆ ತಂದಲ್ಲಿ ಹಿಂಗಿಲ್ಲ ಹಂಗೂ ಇದ್ದಿದ್ರೆ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದು ನೇರವಾಗಿ ಕೇಳು. ಅಂದರೆ ಯಾವಾಗ ದೊಡ್ಡವರಿಂದ ಮುಚ್ಚಿಟ್ಟು ಏನೋ ನಡೆಸ್ತಾರೆ ಅವು ಕಡೆಯದಲ್ಲಿ ಇಂಥ ದುರಂತ ಅಂತ್ಯಗಳನ್ನೇ ಕಾಣೋದು. ಖುಷಿ ಆಗ್ಲಿ ಅಥವಾ ಬೇಜಾರಾಗ್ಲಿ ಇರಲಿಲ್ಲ ಸರ್, ನನ್ ಖುಷಿನೂ ಇರಲಿಲ್ಲ ಬೇಜಾರು ಇರಲಿಲ್ಲ, ಸುಮ್ನೆ ನಾರ್ಮಲ್ ತರ ನನ್ ಹೇಳ್ತಾ ಮಾತಾಡಿದೆ ಹೇಳ್ತಾ ಇದ್ಲು. ನಾನ್ ಕೇಳಿದೆ, ನಾನು ಆರಾಮದ್ಯಾ ಅಂತ, ನಾವು ಆರಾಮದ್ರೆ ಏನ್ ಮಾಡ್ತಿದ್ಯಾ ಏನಿಲ್ಲ ಸುಮ್ನೆ ಕೂತ, ನೀ ಏನ್ ಮಾಡ್ತೀಯ ಆರಾಮದ್ಯಾ ಎಲ್ಲಿ ಏನು ಅಂತ ನಾನು ಯಾವ್ದಕ್ಕೂ ಅದಕ್ಕೆ ರಿಪ್ಲೈ ಮಾಡಲಿಲ್ಲ ಸರ್. ನಾನು ನಾನು ಹೇಳಿದೆ ನೀನ್ ಆರಾಮದಿಯಲ್ಲ ಅಷ್ಟೇ ಸರ್, ನನಗೆ ನನ್ನ ತೊಂದ್ರೆ ಏನ್ ಮಾಡ್ತೀಯ, ನೀನ್ ಆರಾಮಿದ್ರೆ ಚೆನ್ನಾಗಿ ಸಾಕು, ನನ್ ಬಗ್ಗೆ ಏನು ಕೇರ್ ಮಾಡ್ಲಾಕ್ ಹೋಗಿ ಬಂದಿನೋ ತಂತ ಸಿಕ್ಕಾಕ್ಬಿಟ್ಟು ಹೇಳ್ತಾ ಇದ್ಲು. ಏನ್ ಮಾಡ್ಬೇಕು ಸರ್, ಎಲ್ಲ ಒಮ್ಮಿಂದ ಮೇಲೆ ಸರಿ ಇಲ್ಲ, ನಾನ್ ನಿನ್ ಬಿಟ್ಟಿರಕ್ಕಾಗಲ್ಲ, ನಿನ್ ಬಿಟ್ಟಿರಕ್ಕಾಗಲ್ಲ, ನಾನಾಗಿ ಅಲ್ಲಿ ತಕ ಬಂದ್ರು ಕೂಡ ನನಗೆ ಯಾರು ಅನ್ನೋರ್ ತರ ಸಿಕ್ಕಾಪಟ್ಟಿ ನಿನ್ ಬೇಡ ನೀನ್ ಹೋದ್ರೆ ಖುಷಿ ಆಗಿರ್ತೀನಿ ಅಂತ ಹೇಳಿದ್ದು ನೀನೆ. ಇವಾಗ ನೋಡಿದ್ರೆ ನೀನೇ ಬೇಕಂತೇಳಿ ಕಾಲ್ ಮಾಡಿ ಹೇಳ್ತಿರೋದು ನೀನೆ, ಹೇಳತ್ತು ಅದ್ರಾಗ ಅಳತವ್ರದ್ ಬರೀ ಮತ್ ಯಾವ ನಾಟಕ ಮಾಡ್ತಿದ್ಯಾ, ಮತ್ ಯಾರಾದ್ರೂ ಏನು ತಲೆ ತುಂಬಿದ್ರ ಏನ್ ಮಾಡಿದ್ರೆ, ಎಲ್ಲ ನಿನ್ ತಲೆ ತುಂಬಿದ್ರು ಅವ್ರ ತಲೆ ತುಂಬಿದ್ರ ಅಂತೇಳಿ ನೀನ್ ಅಳೆಯೋದೆ ಕಡಿಯೋದು ಮಾಡಿದ್ರೆ ನಂದೇನು ಮನ್ಸ್ ಕರಗಲ್ಲ. ಏನಿದೆ ನಿನ್ ಮನ್ಸ್ ಒಳಗಡೆ ಪಕ್ಕ ನಿಜವಾಗ್ಲೂ ಹೇಳ್ಬಿಡು, ನಿಂದಾರೆ ನೀನ್ ನೋಡ್ಕು ನಂದಾರೆ ನಾನ್ ನೋಡ್ಬೇಕು, ನಿನ್ಗೂ ನಿನ್ ಯಾವುದೇ ರೀತಿ ನಾನು ನಿಮ್ಗೆ ಯಾವತ್ತು ನಿಮ್ ತೊಂದರೆ ಕೊಡಕಂತೂ ಬರೋದಿಲ್ಲ, ನೀನು ನನ್ಗೆ ಅವಳಿಗೆ ಕಾಲ್ ಮಾಡೋದು ಮಾಡುವ ಮನೆಯಲ್ಲಿ ಎಲ್ಲಿ ತೋರಿಸ್ತಾರ ಅಲ್ಲಿ ಮಾಡ್ಕೊಂಡು ಖುಷಿ ಆಗಿರೋ ಅಂತ ನಾನು ಹೇಳ್ತಾರ. ಅವಳು ಇಲ್ಲ ಆಗಲ್ಲ ಅದಕ್ಕೆಲ್ಲ ಆಗಲ್ಲ, ನಾನು ಮನೇಲಿ ಹೇಳ್ತೀನಿ, ನಾನು ಒಪ್ಪಿಸ್ತೀನಿ, ನೀನು ಇದ್ರೆ ನಾನು ಬರ್ತೀನಿ, ನಿಮ್ಗೆ ನಾನು ಮದುವೆ ಮಾಡ್ಕೊತೀನಿ, ಹಂಗೆ ಹಿಂಗೆ ಸಿಕ್ಕಾಪಟ್ಟಿ ಹೇಳಿ ಮಾತಾಡ್ತದೆ ಸರ್ ಅವತ್ತನ ಜೊತೆ. ಆಮೇಲೆ ಏನಾಯ್ತಿರೋದು, ಒಂದು ಅವ್ರ ಮನೆಯಲ್ಲಿ ಒಬ್ರು ಚಿಕ್ಕಮ್ಮ ಅಥವಾ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿದ್ದಾಳೆ ಸರ್, ಅವಳು ಹೇಳ್ಕೊಂಡಿದ್ದಾಳೆ ಅವಳನ್ನು ಸರ್. ಅಲ್ಲಿವರೆಗೂ ಸರ್ ಸುಮಾರು ಇಷ್ಟು 2-3 ವರ್ಷ ಆದ್ರೂ ಅವಳ ಕಷ್ಟ ನಾನು ಕೇಳಿದ್ರೆ ನನ್ನ ಕಷ್ಟ ಅವಳು ಕೇಳಿದಳು ಸರ್. ಮನೆಯಲ್ಲಿ ಫ್ರೆಂಡ್ಸ್ ಹತ್ರ ಮತ್ತೆ ಒಬ್ರು ಮನೆಯಲ್ಲಿ ಅವ್ರ ಚಿಕ್ಕಮ್ಮನ ಹತ್ರ ಅವ್ರ ಮಾತು ಯಾರು ಕೇಳ್ತಾರೋ ಮನಸ್ಸಿನ ಮತ್ತೆ ಯಾರು ಅರ್ಥ ಮಾಡ್ಕೋತಾರೋ ಸಮಾಧಾನ ಇದ್ದವ್ರ ಹತ್ರ ಒಬ್ರು ಚಿಕ್ಕಮ್ಮನ ಹತ್ರ ಅವ್ರಿಗೆ ಹೇಳಿದ್ರು ಸರ್ ಒಂದ್ಸಲ ಹೇಳಿದಳಂತೆ. ಅವ್ರಂದ್ರೆ ನನ್ಗೆ ಇದು ಒಂದು 15 ದಿನದ ಕಡೆ ಸರ್ ಮತ್ತೆ ಕಾಲ್ ಮಾಡಿದ್ರು. ನಾನು ಹೇಳಿದೆ ನಾನು ಇಲ್ಲ ನಿಮ್ ಕಾಸ್ಟ್ ಅವ್ ನಾನು ಡೈರೆಕ್ಟ್ ಕಾಲ್ ಮಾಡಿದ ತಕ್ಷಣ ಸರ್ ನಿಮ್ ಕಾಸ್ಟ್ ಅವ್ ಅಂತ ಕೇಳಿದ್ರು ಸರ್ ಅವರು. ನನ್ಗೆ ಉತ್ತರನೇ ಬರಲಿಲ್ಲ ಸರ್, ಒಂದ್ ಕ್ಷಣ ಸೈಲೆಂಟ್ ಆಗಿಬಿಟ್ಟೆ ನಾನು. ನಾನ್ ಕೇಳಿದೆ, ಇಲ್ಲ ಇಲ್ಲಿವರೆಗೂ ನೀನು ಕಾಸ್ಟ್ ನಿನ್ ಕಾಸ್ಟ್ ನಾನ್ ಕೇಳಿಲ್ಲ, ನನ್ ಕಾಸ್ಟ್ ನೀನ್ ಕೇಳ, ನಾನ್ ಮದುವೆ ಮಾಡ್ಕೋಬೇಕಾದ್ರೆ ನಿನ್ ಕಾಸ್ಟ್ ನನಗ್ ಬೇಕಾಗಿಲ್ಲ, ನನಗ್ ಬೇಕಾಗೋಗಿಲ್ಲ, ಅದು ಯಾವ ಕಾಸ್ಟ್ ಇದ್ರು ನಾನ್ ಮನೇಲಿ ಒಪ್ಸುವಂತ ಕೆಪಾಸಿಟಿ ನನ್ಗಿದೆ, ನನ್ಗೆ ಅದಕ್ಕೆ ನಾನ್ ಕೇಳಕ್ ಹೋಗಿಲ್ಲ. ಇವಾಗ ಯಾಕೆ ನೀನ್ ಕೇಳ್ತಿದ್ದೆ ಅಂದ್ರೆ ನೀನ್ ಕೇಳ್ತಾರದೇನು ಕಾಸ್ಟ್ ಒಂದೇ ಇದ್ರೆ ನಿನ್ ಮದುವೆ ಮಾಡ್ಕೋತೀಯ ಅಥವಾ ಏನು ಇಲ್ಲದೆ ಇದ್ರು ಅವಾಗ ನೀನ್ ಹೇಳ್ದಲ್ಲ ನೀನ್ ಇದ್ರೆ ಬದುಕ್ತೀನಿ, ನೀನ್ ಇಲ್ಲ ಅಂದ್ರೆ ನಾನ್ ಬದುಕಲ್ಲ, ನೀನ್ ಬೇಕೇ ಬೇಕು ಅಂತ ಹೇಳ್ದಲ್ಲ, ಇದು ಕಾಸ್ಟ್ ಒಂದೇ ಇದ್ರೆ ಈ ಮಾತ ಬರುತ್ತೋ ಅಥವಾ ಏನು ಕಾಸ್ಟ್ ಬೇರೆ ಇದ್ರೆ ಈ ಮಾತ ಇದನ್ನ ಈ ಲೈಫ್ ಈ ಮಾತಿಗೆ ಆಡಲ್ಲ ನೀ ಅಂತಂದ್ರೆ ನಾನು
ಅಣ್ಣನೇ ಅವಳೆಲ್ಲ ನಾನು ಇಲ್ಲ ಹೇಳರು ಹೇಳ ಅದಕ್ಕೇನಾಗತ್ತೆ ಹೇಳಕ್ಕೇನಾಗತ್ತ ನಾನು ಯಾಕಾರೆ ಸರ್ ಅದರ ಕಷ್ಟ ಇದೆ ಸರ್ ನಾನು ಹೇಳಕ್ ಆಗ್ಲಿಲ್ಲ ಸರ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಸರ್ ಅವಳಿಗೆ ಎಲ್ಲ ಎಷ್ಟೋ ಜನ ಕಾಸ್ಟ್ ಇದ್ದವರು ಅಥವಾ ಕಾಸ್ಟ್ ಒಂದೇ ಇದ್ರು ಕೂಡ ಕಾಸ್ಟ್ ಬೇರೆ ಇದ್ರು ಕೂಡ ಬೆಕ್ಕದಷ್ಟು ಪ್ರೀತಿ ಮಾಡ್ತೀನಿ ಕಾಳಜಿ ಮಾಡ್ತೀನಿ ಜೀವ ಕೂಡ ಪ್ರೀತಿ ಮಾಡ್ತೀನಿ ಅಂದವರು ಕೂಡ ಒಂದು ದಿನ ಮನೆಯಲ್ಲಿ ನಿನ್ ಮುಂದೆ ಕುಂದಿರ್ಸ್ಕೊಂಡು ನಿಮ್ಮ ಪಪ್ಪ ಆಗ್ಲಿ ನಿಮ್ಮ ಮಮ್ಮಿ ಆಗ್ಲಿ ನಿಮ್ ಫ್ಯಾಮಿಲಿ ಆಗ್ಲಿ ಎಲ್ರು ಮುಂದೆ ಕುಂದಿರ್ಸ್ಕೊಂಡು ನಾನ್ ಬೇಕಾ ಏನ್ ಅವನ್ ಬೇಕಾ ಕುಂತಿ ಕೇಳಿದಾಗ ಎಲ್ಲಾ ಪ್ರೀತಿಗಳು ಸತ್ತವೋ ಯಾವ ಜೀವ ಅಂತ ಉಳಿದಿಲ್ಲ ಎಲ್ಲೋ ಒಂದು ಬೇರೆ ಗಣಕ್ಕೆ ಈಗ ಅಷ್ಟೇ ಸಕ್ಸಸ್ ಆಗಿರ್ಬೇಕು ಈ ತರ ಎಲ್ಲ ನಿನ್ ಕಾಸ್ಟ್ ನೋಡ್ಕೊಂಡು ಪ್ರೀತಿ ಮಾಡೋದು ನಾನು ಯಾವಾಗ್ಲೂ ನಿನ್ಗೆ ಇದು ಪ್ರೀತಿನೇ ಮಾಡ್ತಿರ್ಲಿಲ್ಲ ನೀನೇ ಕಾಸ್ಟ್ ಕೇಳ್ತಿದ್ಯಾ ಅಂತಂದೇ ಸರ್ ನಾನು ಇವಾಗ ನೀನ್ ಹೇಳ್ತೀವಿ ಇಲ್ಲ ಕಾಸ್ಟ್ ಅಂತೇಳ ಸರ್ ಇಲ್ಲ ತಗೊಂಡು ಏನ್ ಮಾಡ್ತಿಡು ಅದೇನು ನನ್ ಕೆಲಸ ಇದೆ ನನ್ಗೆ ಇವಾಗ ನಾನು ಇಡ್ತೀನಿ ಅಂತೇಳಿ ನಾನು ಅವಾಗ ಕಾಲ್ ಕಟ್ ಮಾಡ್ತೇವೆ ಸರ್ ಅವಾಗಲೇಂದ್ರು ಅದನ್ನೇ ಕೇಳ್ತಿದ್ರೆ ಸರ್ ಅವ್ರಿಗೆ ನಾನು ಏನ್ ಹೇಳ್ಬೇಕಂತೇ ಗೊತ್ತಾಗ್ತದೆ ಸರ್ ಹೀಗೆ ಅಂದರೆ ಅಂಥದ್ದೊಂದು ಸಂಬಂಧವನ್ನು ಮತ್ತೆ ರೀಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ನೀವು ಇಷ್ಟಪಡ್ತೀರಾ ಇದರಿಂದ ತಲೆಗೆ ಸಂಪೂರ್ಣ ತಲೆಗೆ ನಿಮ್ಮಿಂದ ಏನು ಬರುತ್ತೋ ಅದನ್ನು ನಾನು ಸ್ವೀಕಾರ ಮಾಡ್ಕೊಳ್ಳೋಕೆ ಖುಷಿಯಿದೆ ಸರ್ ನನ್ನ ಪ್ರಶ್ನೆ ಅರ್ಥ ಆಯ್ತನಪ್ಪ ಸರ್ ಅರ್ಥ ಆಯ್ತು ಸರ್ ನಮಗೆ ಮತ್ತೆ ಅಂಥದ್ದೊಂದು ಸಂಬಂಧದೊಳಗಡೆ ಜಂಟಿಯಾಗಲಿಕ್ಕೆ ಇಷ್ಟಪಡ್ತೀರೋ ಪಡಲ್ವೋ ಹೇಳಪ್ಪ ಕಷ್ಟ ಆಗುತ್ತೆ ಸರ್ ಈ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಎಲ್ಲಿವರೆಗೂ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಅಷ್ಟೇನು ಸ್ಪಷ್ಟವಿರೋದಿಲ್ಲವೋ ನಿಮ್ಮ ಜೀವನದ ಈ ಜಂಜಾಟ ತೊಳಲಾಟಗಳಿಗೂ ಒಂದು ಕೊನೆ ಇಲ್ಲ ನನಗೆ ಬೇಕು ಮನೆಯಲ್ಲಿ ಸರ್ ಮನೆಯಲ್ಲಿ ಏನಂತಿದ್ದಾರೆ ಸರ್ ನಮಗೆ ಇಲ್ಲ ಮನೆಯಲ್ಲಿ ಇದೆಲ್ಲ ಗೊತ್ತಲ್ಲ ಸರ್ ನಿಮಗೆ ಎಲ್ಲ ಗೊತ್ತಪ್ಪ ಗೊತ್ತು ಮದ್ವಿ ಮಾಡ್ತೀವಿ ಮದ್ವಿ ಮಾಡ್ತೀವಿ ಮದ್ವಿ ಮಾಡ್ಕೊಳ್ಳೋದಂತೆ ಮನೇಲಿ ಪ್ರೆಸರ್ ಆಗ್ತಾ ಇದಾರೆ ಸರ್ ನಮಗೆ ಇವ್ ನೋಡಿದ್ರೆ ನೀನು ಇದ್ರೆ ನಾನು ಬದುಕಿನ ಇಲ್ಲ ಇಲ್ಲ ಅಂತ 7 ಗಂಟೆ ಬಿಟ್ಟಿದ್ದಾರೆ ಸರ್ ಅಂದರೆ ಈಗ ಆಕೆ ಮತ್ತೆ ವಾಪಸ್ ಬಂದು ಅಂಥದ್ದೊಂದು ಬಲವಾದ ಪ್ರೀತಿಯನ್ನು ಕೊಡುತ್ತಿದ್ದಾಳ ಸತ್ಯ ಹೇಳಪ್ಪ ನಿಮ್ಗೆ ಆ ಪ್ರೀತಿ ಮತ್ತೆ ಬೇಕಾ ಅಥವಾ ಇದು ಯಾವುದೋ ಸಮಯಕ್ಕೆ ತಕ್ಕಂತೆ ಬದಲಾಗ್ತಕ್ಕಂಥದ್ದು ಮುಂದೆಯೂ ಕೂಡ ಇದು ನನಗೆ ಮತ್ತೆ ಹೊಡೆತ ಹೊಡಿಬೋದು ಪರವಾಗಿಲ್ಲ ಇದೊಂದು ಅನುಭವ ಇದೊಂದು ಪಾಠ ಅಂದುಕೊಂಡು ನಾನು ನನ್ನ ಮುಂದಿನ ಪ್ರಯಾಣವನ್ನು ಬೆಳೆಸೋಣ ಅಂತ ಅನಿಸುತ್ತ ಅಂದ್ರೆ ಇವಾಗ ನೀವು ಕೇಳ್ತಿದ್ರೆ ಸರ್ ನಮಗೆ ಮತ್ತೆ ಆ ಪ್ರೀತಿ ಬೇಕಾ ಬೇಡ ಅಂತ ಹೇಳಿ ಹೌದು ಆ ಕ್ವಶನ್ಗೆ ನನ್ನ ಹತ್ರ ಆನ್ಸರ್ ಇದೆ ಸರ್ ಯಾವಾಗ ಆನ್ಸರ್ ಇದೆ ಗೊತ್ತಾ ಸರ್ ನಮಗೆ ಇವಾಗ ಅವಳ ಕಷ್ಟ ಯಾವ್ದಂತ ನನ್ಗೆ ಗೊತ್ತಿಲ್ಲ ನನ್ ಕಷ್ಟ ಯಾವ್ದಂತ ಅವಳಿಗೆ ಗೊತ್ತು ಬಟ್ ಅವಳಿಗೆ ಯಾವ್ದಂತ ನನ್ಗೆ ಗೊತ್ತು ನಂದು ಯಾವ್ದಂತ ಯಾವ ಆಕೆಗೆ ಗೊತ್ತಾ ಇಲ್ಲ ಸರ್ ಸೊ ಇದನ್ ಗೊತ್ತಿಲ್ಲ ಅವಳು ನೋಡಿದ್ರೆ ನಂದೇ ಕಷ್ಟ ಅಂತ ತಿಳ್ಕೊಂಡು ಇಷ್ಟೊಂದು ಹಚ್ಕೊಂಡ್ಬಿಟ್ಟಿಲ್ಲ ಸರ್ ನೋಡಪ್ಪ ಮನುಷ್ಯನ ಬದುಕು ಅಥವಾ ನಂದಾಗಿರ್ಬೋದು ನಿಮ್ಮ ಬದುಕಾಗಿರ್ಬೋದು ನಾವೊಂದು ಸಾಮಾಜಿಕ ಅಳತೆಗೋಲು ಅಥವಾ ಒಂದು ಒಂದು ಚೌಕಟ್ಟಲ್ಲಿ ಬದುಕ್ತಾ ಇದ್ದೀವಿ ಹೌದಲ್ಲ ಈಗ ಹೌದು ನಾವೊಬ್ಬರು ವಿದ್ಯಾವಂತರಾಗಿ ನಾವೊಬ್ಬರು ತಿಳಿದಿರೋರಾಗಿ ಜಾತಿ ಅಥವಾ ಅಸ್ಪೃಶ್ಯತೆ ಅಥವಾ ಇಂಥದ್ದೇನು ನೀಚ ಸಂಗತಿಗಳನ್ನು ನಾವು ವಿರೋಧಿಸೋಣ ಆದರೆ ಒಂದು ಮನೆತನದ ಸಂಪ್ರದಾಯ ಅಥವಾ ಈವನ್ ಅವ್ರ ಮನೆಯಲ್ಲಿ ತಿನ್ನೋಕೆ ಅನ್ನ ಇಲ್ಲದೆ ಹೋದರೂ ಗೌರವಯುತವಾಗಿ ಬದುಕೊಂಡು ಬಂದಿರೋರಂತೂ ಇದ್ದಾರೆ ಈ ಸಮಾಜದಲ್ಲಿ ಹೌದಲ್ಲ ಈವನ್ ಅಂದರೆ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಮನುಷ್ಯನಾಗಿ ಮತ್ತು ಒಂದು ಕುಲದ ಸಂತಾನವಾಗಿ ಒಬ್ಬ ಮಗನಾಗಿ ನನ್ನ ಕುಲದ ಗೌರವವನ್ನು ಹಾಳು ಮಾಡುವ ಯಾವ ಕೆಲಸವನ್ನು ನಾನು ಮಾಡಬಾರ್ದು ನೋಡಿ ಕುಲದ ಗೌರವವನ್ನು ಪ್ರೀತಿ ಮಾಡೋದ್ರಿಂದ ಹಾಳಾಗ್ಬಿಡುತ್ತೆ ಅಂತ ಅಲ್ಲ ಆದರೆ ನಾವು ಆ ಪ್ರೀತಿಯ ವಿಚಾರದಲ್ಲಿ ತೆಗೆದುಕೊಳ್ಳೋ ಪುಟ್ಟ ಪುಟ್ಟ ನಿರ್ಧಾರಗಳಿಂದ ಎಲ್ಲೋ ಒಂಚೂರು ತಪ್ಪಿದ್ರೂ ಕೂಡ ಅದು ನಮ್ಮ ಇಡೀ ಹಿರಿಯರು ಕಾಪಾಡಿಕೊಂಡು ಬಂದ ಅಷ್ಟೂ ವರ್ಷದ ಗೌರವವನ್ನು ನಿಮ್ಮ ಒಂದು ತಪ್ಪು ಹೆಜ್ಜೆ ಹಾಳು ಮಾಡಿಬಿಡುತ್ತೆ ಅಫ್ಕೋರ್ಸ್ ನೀವು ಕೆಲಸ ತಗೊಂಡಿರ್ಬೋದು ನಿಮ್ಮ ಜೀವನದಲ್ಲಿ ಸೆಟ್ಲ್ ಆಗಿರ್ಬೋದು ಆದರೆ ನಾನು ಹೇಳ್ತೀನಿ ಇಲ್ಲಿ 106 ಜನರ ಬದುಕನ್ನು ನೋಡಿರೋನಾಗಿ ಹೇಳ್ತೀನಿ ಎಂಥ ದೊಡ್ಡ ಹುದ್ದೆಗೋದರೂ ನಮ್ಮ ಬದುಕು ಸೆಟ್ಲು ಅಂತ ಏನಿಲ್ಲ ಮರುಕ್ಷಣವೇ ಅಂದರೆ ವಿಧಿಯ ನಾಳೆ ಅಥವಾ ನಿನ್ನ ನಾಳೆಗಳಲ್ಲಿ ವಿಧಿ ಏನು ಬರೆದಿದ್ದಾನೆ ಯಾರಿಗೆ ಗೊತ್ತು
ಅರ್ಥ ಆಯ್ತಲ್ವಾ? ಹಾಗಾಗಿ ನಾನು ಹೇಳೋದು, ಈ ಹುಡುಗಿ ನೋಡಪ್ಪ, ಈ ಹುಡುಗಿ ಅಂತ ಮಾತ್ರ ಅಲ್ಲ, ಇದೊಂದು ಸೈಕಾಲಜಿ. ಏನಂದರೆ ಪ್ರೀತಿ ಮಾಡಬೇಕಾದ ಶುರುವಿನಲ್ಲಿ ಇಂಥದ್ದೇನೋ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡಿಡ್ಕೊಂಡು ಆನಂತರ ಮುಂದುವರಿಯೋದು, ಇಲ್ಲಪ್ಪ ಇದು ನಮ್ಗೆ ಆಗಲ್ಲ ಅಂತ ಅಲ್ಲಿಗೆ ಬಿಡೋದು ಎಂಥ ದೊಡ್ಡ ಪ್ರಬುದ್ಧತೆ ಅಲ್ವಾ? ಹೌದಲ್ಲ? ಅಂದರೆ ಸಿ, ಜಾತಿಯನ್ನು ನಾವು ಇಲ್ಲಪ್ಪ ಅದೆಲ್ಲ ಬೇಡ, ನಾವೆಲ್ಲ ಸಮಾನರು ಅಂತ ಹೇಳೋಣ, ಫೈನ್. ಆದರೆ ಹೋರಾಡಲೇಬೇಕಾದ ಒಂದು ಬದುಕಿನ ಹಂತ ಇದೆ, ಅಲ್ಲಿ ನಾವು ವಿದ್ಯಾವಂತರ ಥರ ವರ್ತಿಸ್ಲಿಕ್ಕೆ ಆಗಲ್ಲ. ಹೌದಲ್ಲ? ಯಾಕಂದರೆ ನಮ್ಮನ್ನು ನಮ್ಮ ಹೆತ್ತವರು ಅಥವಾ ನಮ್ಮ ಕುಲ ಇಂಥದ್ದೇನೋ ಒಂದು ಭಾವನಾತ್ಮಕ ಸಂಬಂಧ ನಮ್ಮನ್ನಲ್ಲಿ ಕಟ್ಟಾಕ್ಬಿಡುತ್ತೆ. ಇವನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಭಾವನಾತ್ಮಕ ಅಥವಾ ನಮ್ಮ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಅವರನ್ನು ಅಥವಾ ನಮ್ಮವರ ನಂಬಿಕೆಯನ್ನು ನಾವು ಉಳಿಸ್ಕೊಳ್ಳೋದು ಧರ್ಮ. ಆದರೆ ಇಲ್ಲಿ ಹೇಳೋದು, ಯಾವಾಗ ಪ್ರೀತಿ ಮಾಡುವ ಶುರುವಿನಲ್ಲೇ ನೀವು ಅಂಥದ್ದೊಂದು ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಯಾವ ಪ್ರಯತ್ನವನ್ನು ನೀವು ಮಾಡಿಲ್ಲವೋ, ಆ ಪ್ರೀತಿಗೆ ಹೆಚ್ಚು ದಿನ ಆಯಸ್ಸಿಲ್ಲ. ಅಬ್ಬಬ್ಬಾ ಅಂದರೆ ಅವರು ರಾತ್ರಿ ಹೊತ್ತು ವಾಟ್ಸಪ್ ಚಾಟ್ಗೆ ಸೀಮಿತ ಅಷ್ಟೇ. ಯಾಕಂದರೆ ಬದುಕಿನ ಸವಾಲುಗಳು ಅಥವಾ ಪ್ರೀತಿಯನ್ನು ಮಾಡುವಾಗ ಅದಕ್ಕೆ ಹಿರಿಯರ ಅಡೆತಡೆಗಳು ಅಥವಾ ಸಾಮಾಜಿಕ ಅಡೆತಡೆಗಳು ಅಂತ ಬರ್ತವೆ. ಅದನ್ನು ಎದುರಿಸಬೇಕು ಅಂದಾಗ ಶುರುವಿನಲ್ಲೇ ನೀವು ಅಂಥದ್ದೊಂದು ದೊಡ್ಡ ದೊಡ್ಡ ಮನಸ್ಥಿತಿ ಪ್ರಬುದ್ಧತೆಯನ್ನು ಇಟ್ಟುಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು, ಯಾವಾಗ ಈ ಪ್ರೀತಿಯನ್ನು ಉಳಿಸಿಕೊಳ್ಳುವ ವಿಚಾರ ಬಂದಾಗ ಆ ಹೆಣ್ಣು ಬದಲಾವಣೆಗೆ ಒಳಪಟ್ಲು. ಸಿ, ಅವ್ರ ಮನೆಯಲ್ಲಿ ಹೊಡಿತಾಯಿದ್ರು ಪಾಪ ಆಕೆಗೆ ಅದು ಅನಿವಾರ್ಯ ಆಗಿತ್ತು, ಫೈನ್. ಆದರೆ ನಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಿಕ್ಕೆ ಕೆಲವೊಮ್ಮೆ ವೈಯಕ್ತಿಕವಾದ ಅಥವಾ ಏಕಾಂಗಿಯಾದ ಹೋರಾಟಗಳು ತೀರಾ ಅನಿವಾರ್ಯ ಇರ್ತವೆ. ಆದರೆ ಅದನ್ನು ಆಕೆ ಮಾಡಲಿಕ್ಕೆ ತಯಾರಿಲ್ಲ ಅಂದಾಗ ಇಲ್ಲಿ ನನ್ನ ಕಡೆಯಿಂದ ನಿಮಗೆ ನಾನು ಹೇಳ್ತಾ ಇರೋದು, ಆ ಹುಡುಗಿಯ ಬಾಳಲ್ಲಿ ಮತ್ತೆ ನೀವು ಹೋಗಿ ಮತ್ತೆ ನೀವು ಸೋಲ್ತೀರಾ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತು. ಆ ಸೋಲಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಏನಾಗ್ಬಿಡುತ್ತೆ, ಎಲ್ಲಿಯವರೆಗೂ ಅಂದರೆ ಮುಂದಿನ 2 ತಿಂಗಳ ಒಳಗಾಗಿ ಅವರ ಅಪ್ಪ ಅಮ್ಮನನ್ನು ಒಪ್ಪಿಸಿ ಅವರ ಅಪ್ಪ ಅಮ್ಮನಿಂದಲೇ ನಿಮ್ಮ ಜೊತೆ ಪ್ರೀತಿಯಿಂದ ಈ ಪ್ರೀತಿ ವಿಚಾರವಾಗಿ ಮಾತಾಡುವಷ್ಟು ಆಕೆ ಧೈರ್ಯ ಮಾಡಿದ್ರೆ ನೀವೊಂದು ಹೆಜ್ಜೆ ಮುಂದಕ್ಕಿಡಿ. ಅದನ್ನೇ ಅಪ್ಪ ಹೇಳ್ತಾ ಇರೋದು, ನಾನು ಈ ಕ್ಷಣವೇ ಅದರಿಂದ ದೂರ ಆಗು ಅಂತ ಹೇಳೋನಿದ್ದೀನಿ. ಆದರೆ ನಿನಗೆ ಬೇಜಾರು ಮಾಡಬಾರ್ದು ಅಂತ ನಾನು ಹಂಗೆ ಹೇಳ್ತೀನಿ. ನನಗೆ ಗೊತ್ತು ಇದು ಮುಂದುವರಿಯಲ್ಲ. ಯಾವಾಗ ಇಲ್ಲಿ ಒಂದು ಪ್ರೀತಿಯನ್ನು ಕಾಪಾಡಿಕೊಳ್ಳೋ ಸಮಯ ಅಂತ ಅಥವಾ ಅಂಥದ್ದೊಂದು ಪರಿಸ್ಥಿತಿ ಎದುರಾದಾಗ ನಾನು ಸಮಯಕ್ಕೆ ತಕ್ಕಂಗೆ ಬದಲಾಗ್ತೀನಿ ಅಂದರೆ ಪ್ರೀತಿ ಯಾಕೆ ಮಾಡಬೇಕು ನಾನು? ಆ್ಯಂಡ್ ಅದಕ್ಕೆಲ್ಲ ಮೀರಪ್ಪ, ಇಲ್ಲಿಂದ ಕೆಟ್ಟ ಸಂದೇಶ ಸಮಾಜಕ್ಕೆ ಹೋಗಬಾರ್ದು. ನೀವಿಬ್ಬರು ಶಾಲೆಗೆ ಹೋಗ್ತಾ ಇದ್ದು ಕಾಲೇಜ್ಗೆ ಹೋಗ್ತಿದ್ದು ಪ್ರೀತಿ ಮಾಡಲಿಕ್ಕಲ್ಲ, ಹೌದಲ್ಲ? ಅಂದರೆ ನಿಮ್ಮ ಮೂಲ ವಿಚಾರನೇ ಇಲ್ಲಿ ಎಡವಟ್ಟಾಗಿದೆ. ನಾನು ಅದನ್ನು ಹೇಳದೆ ಮುಂದಕ್ಕೆ ಹೋಗ್ತಾ ಇದ್ದೆ, ಬಟ್ ಸ್ಟಿಲ್ ಈಗ ನಾನು ಹೇಳಲೇಬೇಕಾಯಿತು. ನಾನು 23 ವಯಸ್ಸಿನಲ್ಲಿ ಅಥವಾ ಅವ್ರ ಮನೆಯಿಂದ ಆ ಹೆಣ್ಮಗಳನ್ನು ಕಾಲೇಜಿಗೆ ಕಳಿಸ್ತಾ ಇರೋದು ಅಥವಾ ನಿಮ್ಮ ಮನೆಯಿಂದ ಕಷ್ಟಪಟ್ಟು ಬಡತನಕ್ಕೆ ಮಕ್ಕಳು ಜಾಸ್ತಿ ಇನ್ನಾಗೆ ನೀವು ಹಣ ತಮ್ಮದಿರ ನಡುವೆಯೂ ನಿಮ್ಮನ್ನು ಓದಲಿಕ್ಕೆ ಅವಕಾಶ ಕೊಟ್ಟು ಅಥವಾ ಅದನ್ನೆಲ್ಲ ಹೊಂಚಿ, ಹೌದಪ್ಪ ನಾನು ಸರ್ ನಾನೀಗ ಒಳ್ಳೆ ಕೆಲಸದಲ್ಲಿದ್ದೀನಿ ಸರ್, ನಿಮ್ಮ ಒಂದು ಒಳ್ಳೆಯ ಸಾಧನೆ ಅಥವಾ ನಿಮ್ಮ 99 ಒಳ್ಳೆಯ ಸಾಧನೆ ಎಂಥದ್ದೇನೋ ಒಂದು ತಪ್ಪು ಹೆಜ್ಜೆಯ ಒಂದು ತಪ್ಪು ನಿರ್ಧಾರದಿಂದ ನಿಮ್ಮ ಸಾಧನೆಗಳೆಲ್ಲವೂ ಕಣ್ಮರೆ ಆಗಿಬಿಡ್ತವೆ, ಹೌದಲ್ಲ? ನಾನು ಹೇಳೋದು, ಈ ಹೆಣ್ಮಗಳ ವಿಚಾರವಾಗಿ ಆಕೆ ಯಾವತ್ತೂ ಮೊದಲನೇ ಸಾರಿ ಇಲ್ಲ, ನಮ್ಮ ಮನೆಯವ್ರು ಹೆಂಗಂತಿದ್ದಾರೆ, ನಾನು ಹೊಡೆದ್ರೂ ಸರಿ, ನಾನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸಿದ್ದೀನಿ, ನಮ್ಮ ಮನೆಯಲ್ಲಿ ಬಂದು ಮಾತಾಡು, ಇಲ್ಲ ನಿಮ್ಮ ಮನೆಯಲ್ಲಿ ಬಂದು ನಾನು ಮಾತಾಡು, ಅಂದರೆ ಆಕೆ ಇಂಥದ್ದೇನೋ ಅದನ್ನು ಎದುರಿಸುವ ಒಂದು ಚಿಕ್ಕ ಪ್ರಯತ್ನ ಕೂಡ ಆಕೆ ಮಾಡಲೇ ಇಲ್ವಲ್ಲ? ಬೇಡಪ್ಪ, ನೋಡಪ್ಪ, ನೀವು ಯಾವ ಮನೆಯಲ್ಲಿ ಹುಟ್ಟಿದ್ದೀರಾ, ಯಾವ ವ್ಯವಸ್ಥೆಯಲ್ಲಿ ಹುಟ್ಟಿದ್ದೀರಾ, ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಇರಲಪ್ಪ. ನೋಡಿ, ನಾನು ಹೇಳೋದು, ಅಂತಿಮವಾಗಿ ಇಲ್ಲಿ ಕೂತು ಮಾತಾಡ್ತಿರೋ ಸೋನು ಮತ್ತು ನೀವಲ್ಲಿ ನಿಂತು ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇರೋ ನೀವು ಮತ್ತು ಪ್ರಧಾನಿ ಹುದ್ದೆಯಲ್ಲಿರೋ ಮೋದಿ ಅಥವಾ ವಿರೋಧ ಪಕ್ಷದಲ್ಲಿರೋ ಇನ್ಯಾರೋ ಸೋತ ನಾಯಕ ಅಥವಾ ಮೆಟ್ರೋ ಸ್ಟೇಷನ್ ನಡೆ ಕೂತಿರ್ತಕ್ಕಂಥ ಒಬ್ಬ ಭಿಕ್ಷುಕ, ಇವರೆಲ್ಲರ ಹುಟ್ಟು
ಕೇಳಿಸ್ಕೊಳಪ್ಪ, ಇವರೆಲ್ಲರ ಹುಟ್ಟು ಕೇವಲ ಅಥವಾ ಇವರೆಲ್ಲರ ದಿನನಿತ್ಯದ ಸಮಯ ಎಷ್ಟು ಅಂದರೆ ಪ್ರಧಾನಿಗೂ ಎಷ್ಟು 24 ಗಂಟೆಯೋ, ಸೋನುಗೂ ಎಷ್ಟು 24 ಗಂಟೆಯೋ, ಒಬ್ಬ ಭಿಕ್ಷುಕನಿಗಾದರೂ ಅಷ್ಟೇ ಗಂಟೆ. ಅವರ ಜಾತಿ ನಿಮ್ಮ ಜಾತಿ ಬಹುಶಃ ಸ್ಥಳೀಯವಾಗಿ ನೀವು ಮೇಲು ಕೀಳು ಇರ್ಬೋದು, ಆದರೆ ನಾನು ಹೇಳ್ತೀನಿ ನೀವು ಎಂಥ ಮನೆಯಲ್ಲಿ ಹುಟ್ಟಿದ್ದೀರಾ, ಯಾರು ಹೊಟ್ಟೆ, ಒಬ್ಬ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಅಲ್ಲ, ಒಬ್ಬ ಶೂದ್ರನ ಮನೆಯಲ್ಲಿ ಹುಟ್ಟಿದವನು ಶೂದ್ರ ಅಲ್ಲ. ಹುಟ್ಟಿದಾಗ ಅಥವಾ ಹುಟ್ಟುತ್ತಲೇ ಎಲ್ಲರೂ ಶೂದ್ರರೇ. ಶೂದ್ರ ಅಂದರೆ ಇನ್ನು ಜ್ಞಾನಕ್ಕೆ ಒಳಪಡದವನು ಅಂತ, ಇನ್ನು ನಾಗರಿಕತೆಗೆ ಒಳಪಡದವನು ಅಂತ ಅರ್ಥ. ಯಾವಾಗ ನಾವು ಜ್ಞಾನದ ಬೆಂಕಿಯಲ್ಲಿ ಬೆಂದು ಹೊರಗಡೆ ಒಂದು ಚೂಪಾದ ವಸ್ತು, ಈಗ ನೋಡಿ ಕೊಡ್ಲಿ ಮಚ್ಚು ಇವನ್ನೆಲ್ಲ ಮೊದಲು ಬೆಂಕಿಗೆ ಹಾಕ್ತಾರೆ, ಚೂಪ್ ಮಾಡಬೇಕು ಅಂದರೆ ಅವು ಬೆಂಕಿಯಲ್ಲಿ ಬೆಂದು ಒದೆ ತಿಂದು ಆಮೇಲೆ ಚೂಪಾಯ್ತವೆ. ಮನುಷ್ಯ ಹುಟ್ಟಿದಾಗಲೂ ಅವನಿಗೆ ಸರಿ ತಪ್ಪುಗಳ ಅರಿವು ಇರಲ್ಲ, ಒಳ್ಳೆಯದು ಕೆಟ್ಟದ್ದು ಗೊತ್ತಿರಲ್ಲ. ಅವನು ಅಂದರೆ ಮಗು, ಮಕ್ಕಳು ದೇವರ ಸಮಾನ ಹೌದು, ಆದರೆ ತೀರಾ ವಾಸ್ತವ ಯೋಚನೆ ಮಾಡಿದ್ರೆ ಮಕ್ಕಳಿಗೂ ಪಶುಗಳಿಗೂ ವ್ಯತ್ಯಾಸ ಇಲ್ಲ. ಯಾಕಂದರೆ ಪಶುಗಳಿಗೂ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ, ಮಕ್ಕಳಿಗೂ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ. ಆದರೆ ಯಾವಾಗ ಸಂಸ್ಕಾರವೆಂಬ ಒಂದು ಶಿಕ್ಷಣ ಸಿಗುತ್ತೆ, ಒಂದು ಆ ಮಗುವಿಗೆ ಶಿಕ್ಷಣ ಸಿಕ್ಕು ಸರಿ ತಪ್ಪುಗಳ ಅರಿವು ಆಗುತ್ತೆ, ಆಗ ಅದು ಒಳ್ಳೆ ಮನುಷ್ಯನಾಗಲಿಕ್ಕೆ ಸಾಧ್ಯ. ಹಾಗಾಗಿ ಯಾರೊಬ್ಬರು ಬ್ರಾಹ್ಮಣ ಅರ್ಥ ಮಾಡ್ಕೊಳ್ಬೇಕು, ನಾವೆಲ್ಲರೂ ಬ್ರಾಹ್ಮಣ ಅಂದರೆ ಕೇವಲ ಒಂದು ಒಂದೊಂದು ಸಂಸ್ಕಾರಕ್ಕೆ ಒಳಪಟ್ಟವನು. ಅವನು ಶೂದ್ರನ ಮನೆಯಲ್ಲಿ ಹುಟ್ಟಿರಲಿ, ಆದರೆ ಅವನು ಸಂಸ್ಕಾರಕ್ಕೆ ಒಳಪಟ್ಟಿದ್ರೆ ಅವನೇ ಬ್ರಾಹ್ಮಣ. ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿರುವ ಒಬ್ಬ ನೀಚ ಮನುಷ್ಯ ಬುದ್ಧಿಯಿಂದ ಅವನು ವಲಸು ವ್ಯಕ್ತಿತ್ವ ಆದರೆ ಅವನೇ ಶೂದ್ರ. ಆದರೆ ಇಲ್ಲಿ ನಿಮ್ಮ ಜಾತಿಯನ್ನು ಹೇಳಿ ಅಥವಾ ಆಕೆಗದು ಒಪ್ಪಿ ಓ ಹೌದಾ ಸರಿ ಬಿಡು ಇನ್ಮೇ ಅಂದರೆ ನಮ್ಮದೇ ಜಾತಿ ಅಂತ ಗೊತ್ತಿರಲಿಲ್ಲ ಈಗ ಗೊತ್ತಾಯ್ತಲ್ಲ ಇನ್ಮೇಲೆ ಪ್ರೀತಿ ಮಾಡ, ಅರೆ ಇದೆಂಥ ನಾಟಕೀಯ ಪ್ರೀತಿ ಇದು, ಲಿವ್ ಇಟ್ ಇಲ್ಲಿಗೆ, ಇದನ್ನು ಬಿಡಪ್ಪ. ಈಗ ನೀನು ಇದನ್ನು ಬಿಡೋದ್ರಿಂದ ಆಕೆ ಬದುಕು ಒಂದು ಹಂತಕ್ಕೆ ಚೆನ್ನಾಗಿರುತ್ತೆ. ಹಿಂಗೆ ಏನಾಗ್ಬಿಡುತ್ತೆ, ಗೌರ್ಮೆಂಟ್ ಕೆಲಸದಲ್ಲಿ ಅಥವಾ ಇಂಥದ್ದೇನು ಒಳ್ಳೆ ಜಾಬಲ್ಲಿ ಅಥವಾ ಒಳ್ಳೆ ಉದ್ಯೋಗದಲ್ಲಿ ಇದೆಯಪ್ಪ, ಇಲ್ಲಿ ಆಗೋ ಚಿಕ್ಕ ಪುಟ್ಟ ಎಡವಟ್ಟುಗಳು ನೀನು ಇಡೀ ಬದುಕನ್ನು ಸರ್ವನಾಶ ಮಾಡಿಬಿಡ್ತಾವೆ. ಅರ್ಥ ಆಯ್ತಲ್ಲಪ್ಪ, ಅದಕ್ಕೆ ಆ ಶಕ್ತಿ ಇದಕ್ಕೆ ಅಂದರೆ ಕೆಲವೊಂದು ಘಟನೆಗಳು ನಾನು ಇಲ್ಲಿ ಆಶ್ರಮದಲ್ಲಿ ಬಂದಿರೋದು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರೀತಿ ಅಥವಾ ಒಂದು ಹೆಣ್ಣಿನ ವಿಚಾರದಲ್ಲಿ ಈ ವಯಸ್ಸಲ್ಲಿ ನೀವು ಭಾಗಿಯಾಗೋದಿದೆಯಲ್ಲ, ಒಂಚೂರು ನಿಮಗೆ ಅದನ್ನು ಸರಿಯಾಗಿ ನಿಭಾಯಿಸೋಕೆ ಬರದೇ ಹೋದರೆ ನೀವು ಭಾಳ ದೊಡ್ಡ ಮೋಸಕ್ಕೆ ಒಳಗಾಗ್ಬಿಡ್ತೀರಾ. ಹಾಗಾಗಿ ನೀವು ನಾನು ಅಥವಾ ಇನ್ಯಾರೋ ನಮಗನ್ಸೋದು ಜೀವನದಲ್ಲಿ ನಾವು ಇವರನ್ನೇ ಪಡ್ಕೊಳ್ಬೇಕು ಅನ್ನೋ ಹಠ ಹಿಡಿಬಾರ್ದು. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು, ಕರ್ಮಣ್ಯೇ ವಾಧಿಕಾರಸ್ತೆ ಮಾಪಲೇಶು ಕದಾಚನ. ನೀನು ಕೆಲಸವನ್ನು ಮಾಡಪ್ಪ, ಆದರೆ ನನ್ನ ಇದೇ ಬೇಕು ಅನ್ನೋ ಅಧಿಕಾರ ಸಾಧಿಸೋ ಹಕ್ಕು ನಿನಗಿಲ್ಲ ಅಂತಾನೆ. ಕೆಲಸವನ್ನು ನೀನು ಅದ್ಭುತವಾಗಿ ಮಾಡು, ಅದಕ್ಕೆ ಏನು ಕೊಡಬೇಕು ಅದು ಬಂದೇ ಬರುತ್ತೆ, ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ಕೆಲಸದ ಕಡೆ ಗಮನ ವಹಿಸೋದು ಬಿಟ್ಟು ಅಯ್ಯೋ ಕೆಲಸ ಆದಮೇಲೆ ನನಗೆ ಸಿಗುವ ಪ್ರತಿಫಲ ಹೆಂಗಿರುತ್ತೋ ಏನೋ ಅಂತ ನೀನು ಪ್ರತಿಫಲದ ಕಡೆ ನೋಡಿದ್ರೆ ನೀನು ಕೆಲಸ ಸರಿ ಮಾಡಲಿಕ್ಕಾಗಲ್ಲ, ಹೌದಲ್ಲ? ಹಾಗಾಗಿ ಕ್ರಿಯೆಯ ನಂತರ, ನಮ್ಮ ಶ್ರಮದ ನಂತರ ಏನು ಬರುತ್ತೋ ಅದು ದೈವೇಚ್ಛೆ. ಆದರೆ ಶ್ರಮದ ಸಮಯದಲ್ಲಿ ಮನುಷ್ಯ ಪ್ರಯತ್ನ ಅಂತ ಒಂದು ಸ್ವಲ್ಪ ಅದು ನಾವು ಪರಿಪೂರ್ಣವಾಗಿ ಹಾಕಬೇಕು. ಹಾಗಾಗಿ ನಾನು ಹೇಳೋದಪ್ಪ, ನಮ್ಮೆಲ್ಲರ ಬದುಕಲು ಯಾರೋ ಬರ್ತಾರೆ, ಯಾರೋ ಇಷ್ಟ ಆಗ್ತಾರೆ, ಅಯ್ಯೋ ಏನೇನೋ ಭಾವನೆಗಳು ಹುಟ್ಟುಬಿಡ್ತಾವೆ. ಆದರೆ ಒಮ್ಮೆ ಆ ಎಲ್ಲ ಸಂಬಂಧಗಳಿಂದ ಹೊರಗಡೆ ಬಂದು ಹುಟ್ಟಿ ಒಂದು ದಿವಸ ಸಾಯುವ ಮನುಷ್ಯನಾಗಿ ಯೋಚನೆ ಮಾಡು. ಈ ನನ್ನ ಪುಟ್ಟ ಬದುಕು, ಅದು 100 ವರ್ಷ ಅಂತ ಹೇಳ್ತಾರೆ, ಅದು ನಾಳೆನೂ ಮುಗಿಬೋದು, ನಾಡಿದ್ದು ಮುಗಿಬೋದು, ಗೊತ್ತಿಲ್ಲ. ಈ ಪುಟ್ಟ ಬದುಕನ್ನು ಇವ್ರು ಸರಿ ಅವರ, ಇವ್ರು ಕೆಟ್ಟವ್ರ, ಇವ್ರು ನಾನು ಯಾರನ್ನೋ ವ್ಯಾಲ್ಯೂಯೇಷನ್ ಮಾಡಿ ಏನಾಗಬೇಕಾಗಿದೆ? ನನ್ನ ಬದುಕಲ್ಲಿ ಇವತ್ತು ಬೆಳಿಗ್ಗೆ ಯಾರನ್ನೋ ಒಬ್ಬರನ್ನು ಏ ಎಂಥ ಒಳ್ಳೆ ಮನುಷ್ಯನಯ್ಯ ಅಂತ ಅವರನ್ನು ಪ್ರೀತಿಸ್ದೆ, ಸಂಜೆ ಅದೇ ವ್ಯಕ್ತಿ ಕೆಟ್ಟವನು ಅಂತ ನನಗೆ ಗೊತ್ತಾಯಿತು, ಅವನನ್ನು ಏ ನೀನು ಕೆಟ್ಟವನ ಗಣಿಯ ಅಂತ ಹೋಗಿ ಜಗಳ ಆಡೋದಕ್ಕಿಂತ ಅವನಿಂದ ದೂರ ಇರಿ ಅಷ್ಟೇ. ಹಾಗೆ ಈ ಹುಡುಗಿ ವಿಚಾರದಲ್ಲೂ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಗೊತ್ತು, ಆದರೆ ನಿಮ್ಮ ಕಷ್ಟಪಟ್ಟು ಗಳಿಸಿರುವ ಜಾಬ್ ಮತ್ತು ನೀವು ಬದುಕೊಂಡು ಬಂದಿರೋ ರೀತಿ ಮತ್ತು ಸವಾಲುಗಳನ್ನು ನೋವುಗಳನ್ನು ಎದುರಿಸಿ ಇಲ್ಲಿವರೆಗೂ ಬಂದಿದ್ದೀರಾ, ಇದು ಒಂದು ತಪ್ಪು ಅದೊಂಥರ ಬೆಟ್ಟದ ಮೇಲಿಂದ ಬಂಡೆ ಉಂಡಿಸ್ದಂಗೆ
ಒಂದು ಐದು ಐದು ಸೆಕೆಂಡ್ ಕೆಳಗಡೆ ಇರುತ್ತೆ, ಅದೇ ಬಂಡಿಯನ್ನು ಬೆಟ್ಟದ ಮೇಲೆ ತಗೊಂಡು ಹೋಗಕ್ಕೆ ಎಷ್ಟು ಸಮಯ ಬೇಕು? ಹೌದಲ್ಲಪ್ಪ, ಈಗ ನೀವು ಬೆಟ್ಟದ ಮೇಲೆ ಇದ್ದೀರಾ, ಇಲ್ಲಿ ಆಗೋ ಚಿಕ್ಕ ಎಡವಟ್ಟು, ಅದರಲ್ಲೂ ಹೆಣ್ಣಿನ ವಿಚಾರ ಇದೆಯಲ್ಲಪ್ಪ, ಇದು ಬಹಳ ಸೂಕ್ಷ್ಮ. ಅಲ್ಲಿ ಸುಮ್ಮನೆ ಅಯ್ಯೋ ನಾನು ಈ ದ್ರೋಹ ಮಾಡ್ದ ಅಂತ ಒಂದು ಜೋರು ಧ್ವನಿ ಹಾಕಿ ಜೋರು ಮಾಡಿಬಿಟ್ರೆ ನೀನು ಮಾಡಿಲ್ಲದೆ ಹೋದರೂ ನೀನು ಮಾಡಿದ್ಯಾ ಅಂತ ಲೋಕಕ್ಕೆ ಕಾಣೋಕೆ ಶುರು ಆಗ್ಬಿಡ್ತೀಯ. ಈ ವಿಚಾರದಲ್ಲಿ ಅವರ ಅಪ್ಪ ಅಮ್ಮನನ್ನು ಒಪ್ಪಿಸಿ ಆಮೇಲೆ ಬೇಕಾದರೆ ಹಾಗೆ ಆಸೆ ಪಡ್ತಾಳೆ ಇಷ್ಟಪಡ್ತಾಳೆ ಅಂದರೆ ಖಂಡಿತ ನೀವು ಮುಂದುವರಿಬೋದು. ಬಟ್ ನನ್ನ ದೃಷ್ಟಿಯಲ್ಲಿ ಅದು ಯಾವುದೂ ಇಲ್ಲ, ಆಗಲ್ಲ. ಆಕೆ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಬರ್ತಿಲ್ಲ, ಅದಕ್ಕೆ ಅವ್ರ ಮನೆಯವ್ರು ಒಂಚೂರು ಫ್ರೀ ಬಿಟ್ಟರೆ ಮತ್ತೆ ನಿಮ್ಮ ಕಡೆಗೆ ವಾಲ್ತೈತೆ, ಮತ್ತು ಒಂಚೂರು ಬಿಗಿ ಮಾಡಿದಾಗ ಮತ್ತೆ ನೀವು ಅದನ್ನೇ ನೀವು ದುಃಖ ಪಡಬೇಕಾಗುತ್ತೆ. ಲಿವಿಟ್ ಇದು ಭವಿಷ್ಯ ನನಗೆ ಕಾಣ್ತಾ ಇದೆ. ಬಟ್ ಸ್ಟಿಲ್ ಒಳ್ಳೆ ಕಷ್ಟಪಟ್ಟು ಬಂದಿದ್ದೀರಾ, ಎತ್ತವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಒಡಹುಟ್ಟಿದವ್ರ ಜೊತೆ ಒಳ್ಳೆ ಸಂಬಂಧ ವಿಶ್ವಾಸವನ್ನು ಗಳಿಸ್ಕೊಳ್ಳಿ, ಆ್ಯಂಡ್ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಅಧ್ಯಯನಕ್ಕೊಳಪಡಿ, ಅಧ್ಯಾತ್ಮದ ಕಡೆ ಮನಸ್ಸನ್ನು ಕೊಡಿ. ನಿಮ್ಮ ಬದುಕಲ್ಲಿ ಯಾರೋ ಬೃದ್ಭುತವಾದ ಹೆಣ್ಮಗಳು ಬರ್ತಾಳೆ, ಸಂಗಾತಿಯಾಗಿ ನಿಮ್ಮ ಜೀವನದ ದಾರಿಗೆ ಬೆಳಕಾಗಿರುವಂಥ ಒಂದು ಹೆಣ್ಮಗಳು ಬಂದು ನಿಮ್ಮನ್ನು ನಂಬಿ ನಿಮಗೆ ನಿಮ್ಮ ಜೊತೆ ಗೌರವಪೂರ್ಣವಾಗಿ ಬದುಕಬೇಕಂದ್ರೆ ಈ ಹಿಂದಿನ ಪಾಸ್ಟ್ ಲೈಫ್ ಅನ್ನೋದು ಒಂಚೂರು ಶುದ್ಧ ಇರಬೇಕು. ಇದನ್ನು ನಾವು ಹೊಲಸು ಮಾಡಿಕೊಂಡು ಆಮೇಲೆ ನನಗೆ ಯಾರೋ ಒಳ್ಳೆಯವ್ರು ಸಿಗಬೇಕಪ್ಪ ಅಂದರೆ, ಬಹುಶಃ ಒಳ್ಳೆಯವರನ್ನು ಹುಡುಕೋದಕ್ಕಿಂತ ಸ್ವಯಂ ನಾವೇ ಒಳ್ಳೆಯವರಾಗುವುದು ಬಹಳ ದೊಡ್ಡ ವಿಷಯ. ಅಯ್ಯೋ ನನಗೆ ಒಳ್ಳೆ ಒಳ್ಳೆ ಸಿಗ್ದಪ್ಪ, ನನಗೆ ಜಾಬ್ ಇದೆ, ನಂಗೆ ಒಳ್ಳೆಯವ್ರು ಸಿಗ್ಬೇಕು. ನನಗೆ ಒಳ್ಳೆಯವ್ರು ಸಿಗ್ಬೇಕು, ನಾನು ಒಳ್ಳೆಯವನಾಗಬೇಕು ಮೊದಲು. ಸಕ್ಕರೆ ಇದ್ರೆ ತಾನೇ ಇರುವೆ ಬರೋದು, ಬರೀ ಖಾಲಿ ಡಬ್ಬ ಇಟ್ಬಿಟ್ಟು ಇರುವೆ ಬರಲಿ ಇರುವೆ ಬರಲಿ ಅಂದರೆ ಇರುವೆ ಹೆಂಗೆ ಬರ್ತವೆ? ನೀನು ಸಕ್ಕರೆ ಡಬ್ಬದ ಮೇಲೆ ವಿಷ ಅಂತ ಬರೀ ಇರುವೆಗಳು ಬಂದೇ ಬರ್ತವೆ, ಅದೇ ನೀನು ವಿಷದ ಡಬ್ಬದ ಮೇಲೆ ಸಕ್ಕರೆ ಅಂತ ಬರೀ ಬರಲ್ಲ. ಹೌದಲ್ಲಪ್ಪ, ಅದಕ್ಕೆ ನಮ್ಮ ದೊಡ್ಡವರು ಹೇಳ್ತಾರೆ, ನೀವು ಸಕ್ಕರೆಯಾಗಿ ಜಗತ್ತೆಂಬ ಇರುವೆ ನಿಮ್ಮ ಕಡೆ ಬರುತ್ತೆ. ನೀವು ಯಾವುದು DDT ಪೌಡ್ರ್ ಆಗಿಬಿಟ್ಟು ನಾನು ಸಕ್ಕರೆ ಅಂದ್ಕೊಂಡ್ರೆ ಅದಾಗಲ್ಲ. ನಿಮಗೆ ದೊಡ್ಡ ತಿಳುವಳಿಕೆ ಇದೆ, ನನಗೆ ನಿಮ್ಮ ಮಾತಲ್ಲಿ ಅರ್ಥ ಆಗ್ತಾ ಇದೆ, ಪ್ರಬುದ್ಧತೆ ಇದೆ. ಬಟ್ ಈ ವಿಚಾರದಲ್ಲಿ ನನಗೆ ಯಾಕೆ ಒಂದು ಹೆಣ್ಣಿನ ಮೇಲೆ ಇಷ್ಟು ಮೋಹ, ಅಥವಾ ತಾಳಿ ಕಟ್ಟಿಲ್ಲದ ಅಥವಾ ನನಗೇನೂ ಅಲ್ಲದ ಆ ಹೆಣ್ಣಿನ ಮೇಲೆ ಅಧಿಕಾರ ಸಲ್ಲಿಸ್ಲಿಕ್ಕೆ ನನಗೆ ಏನಾದರೂ ಹಕ್ಕಿದೆಯಾ? ಇವತ್ತು ಅವರ ಅಪ್ಪ ಅಮ್ಮ ಏನು ಹೋಗ್ಬೇಡ ಅಂತಾರೋ, ಹೊಡಿತಾರೋ, ಮನೆಯೊಳಗೆ ಇಟ್ಕೊಳ್ತಾರೋ, ಅದು ನಿಂದಲ್ಲ ವಸ್ತು. ಅರ್ಥ ಆಯ್ತಲ್ಲಪ್ಪ, ಯಾವುದು ನಿಂದು? ನಿನ್ನ ಅಪ್ಪ ಅಮ್ಮ, ನಿನ್ನ ಅಣ್ಣ ತಮ್ಮಂದಿರು, ಮತ್ತು ನೀನು ಯಾರು ಕೊರಳಿಗೆ ತಾಳಿ ಕಟ್ತೀಯಲ್ಲ ಅವರನ್ನು ಬಹುಶಃ ನೀನೇನೋ ಕೇಳ್ಬೋದು, ನಿನಗೆ ಹಕ್ಕಿದೆ. ಇನ್ನು ಯಾರದೋ ಮಗಳು ಓದ್ಲಿಕ್ಕೆ ಬರ್ತಿದ್ದಾಳೆ, ಅವಳಿಗೆ ನೀನು ಹಿಂಗಿರಬೇಕು, ನೀನು ಹಿಂಗೆ ಮಾತಾಡಬೇಕು, ಇದೆಲ್ಲ ಭಾಳ ಫೂಲಿಶ್ನೆಸ್. ಇದು ಬೇಡ, ನಿಮ್ಮಂಥವ್ರು ತಿಳಿದವ್ರಿಗೆ ಇದೆಲ್ಲ ಶೋಭೆ ತರುವಂಥದ್ದಲ್ಲ. ಅಫ್ಕೋರ್ಸ್ ಯಾರೂ ಮಾಡದೇ ಇರೋದೇನು ಮಾಡಿಲ್ಲ, ಆದರೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ಅವರು ತನ್ನ ಮನೆಯವರಿಗೆ ಹೇಳಿ ಅವ್ರ ಮನೆಯವರು ನಿನ್ನ ಜೊತೆ ಮಾತಾಡಿ ಆ ಮಟ್ಟಿಗೆ ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ನಡೀತಾ ಇದೆ ಅಂದರೆ ಖಂಡಿತ ನೀವು ಇನ್ವಾಲ್ವ್ ಆಗ್ಬೋದು. ಬಟ್ ಇಲ್ಲಿ ಬೂದಿ ಮುಚ್ಚಿದ ಕೆಂಡ ಹೊರಗಡೆ ಮಾತ್ರ ಕೆಂಡ ಇಲ್ಲವೇನೋ ನಂಗೆ ಕಾಣುತ್ತೆ ಆ ಹುಡುಗಿ ಮಾತಾಡಿದಾಗ, ಅದರ ಒಳಗಡೆ ಹೋದಾಗ ಅಲ್ಲಿ ಭಾಳ ಕೆಂಡ ಇದೆ, ಸುಟ್ಟೆ ಹೋಗ್ತೀರಾ. ಹೌದಲ್ಲ, ಇರಲಿ, ಆ ಬದುಕೊನ್ಗೊಂದೇ ಮಾತು ಸರ್, ನಿಮ್ಮ ಕಾಯಕ ನಿಮ್ಮ ಕಾಯಕದ ಕಡೆ ಗಮನ ಕೊಡಿ, ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಹೆತ್ತವರು ಆಗಾಗ ನಮ್ಮ ಜೊತೆನೂ ಮಾತಾಡ್ತಾ ಇರಿ. ನೋ 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 ನೋ, ಇಲ್ಲಿ ಹೊರಗಡೆ ನಿಮ್ಮನ್ನು ಕೆಲಸದಿಂದಲೇ ಹೊರಗಡೆ ಹಾಕಿದಾಗ ನೀವು ಯಾವ ಬಾಗ್ಲಿಗೆ ಹೋದ್ರಿ ಅನ್ನೋದು ಮುಖ್ಯ ಅಲ್ಲ. ಹೌದಲ್ಲ, ಹೊರಗಡೆ ಹೋದ್ರಿ ಅಷ್ಟೇ. ನೋಡಪ್ಪ, ಇಲ್ಲಿ ನೋ ನೋ, ಇಲ್ಲಿ ಇಲ್ಲಿ ನೋಡಪ್ಪ, ನಾನು ಹೇಳಿದ್ದೀನಿ, ನೀವೆಲ್ಲಿ ಹುಟ್ಟಿದ್ದೀರಾ, ಯಾವ ಮನೆತನದಲ್ಲಿ ಹುಟ್ಟಿದ್ದೀರಾ, ಯಾವ ವ್ಯವಸ್ಥೆಯಲ್ಲಿ ಹುಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಯಂ ನಿಮಗೆ ಹೆಮ್ಮೆ ಇರಲಿ. ಆ್ಯಂಡ್ ಎರಡನೇದು, ಇಲ್ಲಿ ಹೇಳಿದ್ರೂ ಹೇಳದೆ ಹೋದರೂ ಈಕೆ ನಿನ್ನ ಬದುಕಿಗೆ ಆಗಿ ಬರಲ್ಲ, ಅಥವಾ ನಿನ್ನ ಮನಸ್ಥಿತಿ, ನಿನ್ನ ಮನೆಯ ರೀತಿ, ಇದು ನಿಮ್ಗೆ ಆಗಿ ಬರಲ್ಲ.
ಹೇಳಿದ್ರೂ ಹೇಳದೇ ಹೋದರೂ ನನ್ನ ಪ್ರಕಾರ ನೀವೀಗ ಮೌನವಾದಷ್ಟು ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯ ಇಟ್ಕೊಂಡು ಆಕೆ ದೂರ ಆಗ್ತಾಳೆ. ನೀವೇನೇನೋ ಇದೊಂದು ಸರಿ ಮಾಡ್ಲಿಕ್ಕೆ ಹೋಗಿ ಅಥವಾ ಒಪ್ಪಿಸ್ಲಿಕ್ಕೆ ಹೋಗಿ, ಇನ್ನೋ ಒಬ್ಬ ಹುಡುಗನಾಗಿ ಈಗ ಏನೋ ಒಪ್ಪಿಸುವಂತಹ ಸ್ಟೇಜಲ್ಲಿ ನೀವಿಲ್ಲ. ಇನ್ನೊಂದು 2 ವರ್ಷ ಸುಮ್ಮನೆ ತಾಳ್ಮೆಯಿಂದ ಇರಿ. ಆ್ಯಂಡ್ ಈಕೆಯಿಂದ ದೂರ ಆಗೋದು ಭಾಳ ದೊಡ್ಡ, ಯಾರಿಗೂ ಹತ್ತಿರ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ದೂರ ಆಗಬೇಕು ಅಂದರೆ ಏನು ಪ್ರಯತ್ನ ಮಾಡಬೇಕು? ಸುಮ್ಮನೆ ಇದ್ರೆ ಸಾಕಲ್ಲ, ಹೌದಲ್ಲಪ್ಪ? ಬಟ್ ಆ ಸುಮ್ಮನೆ ಇರಲಿಕ್ಕೆ ಬರ್ತಾ ಇಲ್ಲ ಅನ್ನೋದೇ ಪ್ರಾಬ್ಲಮ್. ಹಾಗಾಗಿ ನಿಮ್ಮ ಕೈಯಲ್ಲಿರೋ ಜಂಗಮವಾಣಿ ಅಂದರೆ ಮೊಬೈಲು ನಿಮಗೆ ವರ ಆಗಬೇಕೇ ಹೊರತು ಶಾಪ ಆಗಬಾರ್ದು. ಇವತ್ತಿಂದ ನಿರ್ಧಾರ ಮಾಡಿ, ನಾನಾಗೆ ಆಕೆಗೆ ಫೋನ್ ಮಾಡಲ್ಲ. ಆ್ಯಂಡ್ ಆಕೆ ನೋಡಪ್ಪ, ಒಬ್ಬ ಪುರುಷನಾಗಿ ನೀನು ಆಕೆಯ ಬದುಕಲ್ಲಿ ಬಂದೆ, ಇಂಥದ್ದೇನೋ ಆಯಿತು, ಆಮೇಲೆ ದೂರ ಹೋದೆ, ಆದರೆ ಆಕೆಯ ಬದುಕಲ್ಲಿ ಬರೋ ಯಾರದೋ ಪುರುಷನಿಗೆ ಇಂಥದ್ದೇನೋ ಕತೆ ಗೊತ್ತಾದರೆ ನಿನ್ನಿಂದ ಆ ಬದುಕು ಹಾಳಾದಂಗೆ ಆಗುತ್ತಲ್ಲಪ್ಪ. ನನಗೆ ಅವ್ರ ಅಪ್ಪ ಅಮ್ಮ ಒಪ್ಪಿಸಿ ಅವ್ರನ್ನ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗೋ ಧೈರ್ಯ, ಶಕ್ತಿ, ಅರ್ಹತೆ, ಯೋಗ್ಯತೆಗಳಿದ್ದರೆ ನಾನು ಹೋಗಬೇಕು. ಸುಮ್ಮನೆ ಹೋಗಿ ಒಬ್ಬ ಅತಿಥಿ ಥರ ನನಗೆ ಬೇಕಾದದ್ದನ್ನು ಸಂತೋಷ ಸುಖಪಟ್ಟು ನಾನು ಆಮೇಲೆ ವಾಪಸ್ ಬರ್ತೀನಿ ಅಂದರೆ ಅದೇನು ಪಬ್ಲಿಕ್ ಟಾಯ್ಲೆಟ್ ಅದು ಅಲ್ಲ ತಾನೆ? ಅದು ಹಾಕಬಾರ್ದು. ಹಾಗಾಗಿ ಇಲ್ಲಿ ಆಗೇ ಬದುಕು ಚೆನ್ನಾಗಿರಬೇಕು ಅನ್ನೋದು ಒಬ್ಬ ನಿಜವಾದ ಪ್ರೇಮಿಯ ಆಸೆಯಾಗಿರುತ್ತೆ. ಮತ್ತು ನೀವು ಅಂಥ ಒಳ್ಳೆಯ ಪ್ರೇಮಿ ಆದರೆ ಈಗ ನೀವು ಆಕೆಯಿಂದ ಅಂತರ ಕಾಪಾಡಿಕೊಳ್ಳೋದೇ ನೀವು ಆಕೆಗೆ ಮಾಡೋ ಭಾಳ ದೊಡ್ಡ ಉಪಕಾರ. ಅದಕ್ಕೆ ಇದು ಹೆಂಗೆ ಅಂದರೆ, ಈ ಐಸುವಿನಲ್ಲಿ ಬದುಕಲ್ಲ ಅಂತ ಗೊತ್ತಿರುತ್ತೆ, ಪಾಪ ಐಸುವಿನಲ್ಲಿ ಇಟ್ಟಿರ್ತಾರೆ, ನರಳಾಡ್ತಾ ಇರ್ತಾನೆ, ಅವನಿಗೂ ಗೊತ್ತು ನಾನು ಬದುಕಲ್ಲ ಅಂತ, ಡಾಕ್ಟ್ರಿಗೂ ಗೊತ್ತು, ಮತ್ತು ಹೊರಗಡೆ ಕಾಯ್ತಾ ಇರೋ ಪೇಷಂಟ್ ಸಂಬಂಧಿಕರಿಗೂ ಗೊತ್ತು ಅವ್ನು ಬದುಕಲ್ಲ ಅಂತ. ಆದರೆ ನರಳಾಟಕ್ಕಿಂತ ಸಾವೇ ಉತ್ತಮ ಅಂತ ಕೆಲವೊಮ್ಮೆ ದಯಾಮರಣವನ್ನು ಕೊಡಲಾಗುತ್ತೆ. ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಆ ನರಳಾಟಕ್ಕಿಂತ ದೂರವಾಗಿ ಅದಕ್ಕೊಂದು ಅಂತ್ಯ ಕೊಡೋದೇ ಭಾಳ ದೊಡ್ಡ ಉಪಕಾರ. ಮೇಲ್ನೋಟಕ್ಕೆ ಅದು ಆಕೆಗೆ ನೋವು ಕೊಟ್ಟಂತೆ ಅನಿಸಿದರೂ ಆಕೆಯ ಭವಿಷ್ಯದ ದೃಷ್ಟಿಯಿಂದ, ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಅದು ಒಳ್ಳೆಯದು. ಏನೂ ಮಾಡಬೇಡ. ನಿನ್ನ ಫೋನನ್ನು ಕೇವಲ ನೀವು ಯಾರಿಗಾದ್ರೂ ಫೋನ್ ಮಾಡಬೇಕಾ ಬಳಸ್ಕೊಳ್ಳಿ, ಕಾರ್ಯಕ್ರಮ ಕೇಳಬೇಕಾ ಬಳಸ್ಕೊಳ್ಳಿ. ನೀವು ಬೆಳಿಗ್ಗೆ ಎದ್ದು ಶಪಥ ಮಾಡಿ, ಈ ದಿನ ನಾನು ಯಾವುದೇ ಇಂಥದ್ದು ಅಂದರೆ ಹುಡುಗಿ ವಿಚಾರ ಅಥವಾ ಇನ್ಯಾವುದು ಕೆಟ್ಟದ್ದು ಯಾವುದಕ್ಕೂ ನಾನು ಇನ್ವಾಲ್ವ್ ಆಗಲ್ಲ ಅಂತ. ಅಕಸ್ಮಾತ್ ಆ ಹುಡುಗಿ ಎದುರುಗಡೆ ಸಿಕ್ಕರೂ ಕೂಡ, ನೋಡಪ್ಪ ನಾನು ನಮ್ಮ ಮನೆಯ ಅಪ್ಪ ಅಮ್ಮ ಒಪ್ಪಲ್ಲ ಇದನ್ನು, ಇವನ್ ನಿನ್ನ ಮನೇಲಿ ಒಪ್ಬೋದು, ಬಹುಶಃ ನಿನ್ನ ಕೆಲಸ ಸಿಕ್ಬಿಟ್ಟಿದೆ ಬಿಡಪ್ಪ ಏನಾದರೂ ಮಾಡ್ಕೊಳ್ಳಿ ಅಂತ ಒಪ್ಬೋದು, ಆದರೆ ನನಗೆ ಕೆಲಸ ಸಿಕ್ಕಿದೆ ಅಂತ ನನ್ನ ಮಿತಿಯನ್ನು ನಾನು ಮೀರಬಾರ್ದು, ಹೌದಲ್ಲಪ್ಪ? ಹೇ ನಾನು ಯಾರೋ ಒಬ್ಬ ಏರೋಪ್ಲೇನಲ್ಲಿ ಹೋಗಬೇಕಾದ್ರೆ ಕೆಳಗಡೆ ಇರೋನೆಲ್ಲ ಆಡ್ಕೊಳ್ತಿದ್ದಂತೆ, ವರ್ಷದಾದ್ಮೇಲೆ ಅವನು ಕೆಳಗಡೆನೆ ಇದ್ದಂತೆ. ಹಂಗೆ ಆಗಬಾರ್ದು ಜೀವನ. ನಾವೆಷ್ಟು ಮೇಲೆ ಹೋದರೂ ಮಣ್ಣಿಂದಲೇ ಬಂದಿದ್ದೀವಿ, ಮತ್ತೆ ಮಣ್ಣಿಗೆ ಹೋಗಲೇಬೇಕು. ಅದು ಬೆಂಕಿಯಲ್ಲಿ ಸುಟ್ಟು ಹೋಗ್ತೀಯೋ ಮಣ್ಣಲ್ಲಿ ಮುಚ್ಚಿ ಹೋಗ್ತೀಯೋ, ಒಟ್ಟಿನಾಗೆ ಭೂತಾಯಿಗೆ ಸೇರ್ಕೊಳ್ಬೇಕು, ಹೌದಲ್ಲಪ್ಪ? ಆ ಕಡೆಯಿಂದ ಬರ್ತವೆ ಎಲ್ಲಿವರೆಗೂ ನೋಡಪ್ಪ, ಎಲ್ಲಿಯವರೆಗೂ ನೀವು ಕಡಾಖಂಡಿತವಾಗಿ ತಿರಸ್ಕಾರ ಮನಸ್ಥಿತಿಯಲ್ಲಿ ನೋಡೋದಿಲ್ವೋ ಅಲ್ಲಿವರೆಗೂ ಬಂದೇ ಬರ್ತವಪ್ಪ. ಅಂದರೆ ನೀನು ಏನೂ ಅದಕ್ಕೆ ತಡೆ ಆಗ್ತಾ ಇಲ್ಲ, ನೀನು ಯಾವುದೇ ರೀತಿಯಲ್ಲೂ ಅದಕ್ಕೆ ಅಂತ್ಯಾಡೋ ಮನಸ್ಸು ನಿನಗಿಲ್ಲ ಅಂದಾಗ ಸಹಜವಾಗಿ ಬರ್ತವೆ. ಈಗ ನಿಮ್ಮ ಮನೆಗೆ ಬಂದ ನೆಂಟರುಗಳನ್ನು, ಅಯ್ಯೋ ಬನ್ನಿ ನೀವು ಬಂದಿದ್ದು ಬಹಳ ಉಪಕಾರ ಆಯಿತು, ನೀವು ಮನೆಗೆ ಬಂದಿದ್ದು ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಯಿತು ಅಂತ ನೀವು ಒಬ್ಬಿಟ್ಟು ಮಾಡಿ, ಚಿತ್ರಾನ್ನ ಮಾಡಿ, ಪುಳಿಯೋಗರೆ ಮಾಡಿ, ಮಾಡಬಾರ್ದೆಲ್ಲ ಮಾಡಿ ಅವ್ರಿಗೆ ಬಡಿಸಿಕ್ಕಿ ಅವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಮುಂದಿನ ಸತಿ ನಿಮ್ಮ ಮನೇಲಿ ಇನ್ನೊಂದು ಸತಿ ಹಬ್ಬ ಯಾವಾಗ ಆಯ್ತದೆ ಅಂತ ಅವ್ರು ಕಾಯ್ತಾ ಇರ್ತಾರೆ, ಹೌದಲ್ಲ? ಎಂಥ ಉಪಚಾರ ಅದು, ಅತಿಥಿ ದೇವೋಭವ. ಅದೇ ಮನೆಗೆ ಬಂದವರನ್ನು ನೀವು ಯಾಕೆ ಬಂದ್ರಿ, ಯಂತ್ರಕ್ಕೆ ಬಂದ್ರಿ ಅಂತಲೂ ಮಾತಾಡಿಸ್ದೇ ಹೋಗು. ಮುಂದಿನ ಸಾರಿ ಅವ್ರು ನಿಮ್ಮ ಮನೆಗೆ ಕಾಲಿಟ್ಟರೆ ಹೇಳ್ತೀನಿ ನಿಮ್ಮ ಮನೆ ಕಡೆ ತಲೆ ಹಾಕು ಮನಗಲ್ಲ. ಅಂದರೆ ಯಾವಾಗ ಮನುಷ್ಯನಿಗೆ ಅಲ್ಲಿ ತಿರಸ್ಕಾರವಾಗುತ್ತೆ, ಮತ್ತು ಅವನನ್ನು ಅಷ್ಟಾಗಿ ಅವನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ, ಅವನನ್ನು ಸರಿಯಾಗಿ ಉಪಚಾರ ಮಾಡುವುದಿಲ್ಲವೋ, ಆ ಮನುಷ್ಯ ಅಲ್ಲಿಗೆ ಹೋಗುವುದನ್ನು ನಿಧಾನವಾಗಿ ಕಡಿಮೆ ಮಾಡ್ತಾನೆ.
ಈಗ ನಾನು ಹೇಳ್ತಾ ಇರೋದು, ನೀವು ಸ್ವಲ್ಪ ತುತ್ತು ಕೊಡೋದನ್ನು ಫೀಡ್ ಮಾಡೋದನ್ನು ನಿಲ್ಲಿಸಿ ಅದು ತಾನಾಗಿ ನಿಂತು ಹೋಗುತ್ತೆ. ನೀವೆಲ್ಲಿವರೆಗೂ ಈ ಕಡೆ ತೊಟ್ಲೂ ತೂಗುತ್ತೀರಾ, ಈ ಕಡೆ ಮಗುನೂ ಚೂಡ್ತೀರಾ, ಅದು ಹೆಂಗಾಗುತ್ತದು? ಅರ್ಥ ಆಯ್ತಲ್ಲಪ್ಪ. ಹಾಗಾಗಿ ನಿಮ್ಮ ತಟಸ್ಥ ನೀತಿ ಈಗ ಬಹಳ ಮುಖ್ಯ. ಹಂಗೂ ನೋಡಪ್ಪ, ನೀನು ಯಾಕೋ ಮಾತಾಡ್ತಾ ಇಲ್ಲ, ನಾನು ಎಷ್ಟು ಫೋನ್ ಮಾಡಿದ್ರು, ನಿನಗೆ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಭಯ ಇರ್ಬೋದು. ನೋಡಪ್ಪ, ನಾನೀಗ ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿದ್ದೀನಿ, ನಮ್ಮ ಅಪ್ಪ ಮಾತಾಡ್ತಾರೆ ನೋಡಿ, ಅಪ್ಪ ತಗೊಳಪ್ಪ ಅಂತ ಆ ಮಟ್ಟಿಗೆ ಹೋಯ್ತಾ ನೀವು ಒಂದು ಕೈ ನೋಡಿ. ಇಲ್ಲ, ಅವರವರೇ ಮಾತಾಡೋದಾದರೆ ಅದೇ ಹೇಳಿದ್ನಲ್ಲ, ಮತ್ತು ಅದೇ ಅಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡಬೇಡಿ. ಎಷ್ಟೇ ಹೇಳಬೇಕಾರದು ನೋಡವ್ವ, ನಿನ್ನ ಮನೆಯವರನ್ನು ಒಪ್ಪಿಸಿ, ಯಾಕಂದ್ರೆ ನನ್ನ ಮನೆಯವ್ರು ನಾನು ಒಪ್ಪಿಸ್ತೀನಿ, ನಿನ್ನ ಮನೆಯವರು ಒಪ್ಪಿಸಿ ಅವರು ಒಪ್ಪಿದ ಮೇಲೆ ನಾನು ಖಂಡಿತ ಬಿಡುವುದಿಲ್ಲ, ನಿನ್ನ ಮದುವೆ ಆಗುತ್ತೀನಿ. ಆದರೆ ನೀನು ಯಾವುದೂ ಇಲ್ಲ, ಸುಮ್ಮನೆ ರಾತ್ರಿ ಹೊತ್ತು ಬಿಡುವಾದಾಗ ಎಲ್ಲ ಮನಗಾದ ಮೇಲೆ ಮೆಸೇಜ್ ಮಾಡೋದು, ಇವೆಲ್ಲ ನಿಜವಾದ ಪ್ರೀತಿಯಲ್ಲ, ಅಥವಾ ಅವೆಲ್ಲ ದಾಂಪತ್ಯಕ್ಕೆ ಒಗ್ಗುವ ಮನಸ್ಥಿತಿಗಳಲ್ಲ, ಅವೆಲ್ಲ ರಾತ್ರಿ ಹುಟ್ಟಿ ರಾತ್ರಿನೇ ಸತ್ತೋಗ್ತವವು. ಹೌದಲ್ಲ, ರಾತ್ರಿ ಹುಟ್ಟಿ ರಾತ್ರಿನೇ, ಬೆಳಗ್ಗೆ ವರ್ಷದಾಗ ಅವು ಜೀವಂತವಾಗೇ ಇರಲ್ಲ, ಮತ್ತೆ ನೆನಪಾಗೋದು ರಾತ್ರಿಗೆ. ಹಂಗಾಗಬಾರ್ದು. ಇರಲಿ, ನೀವು ಕಷ್ಟಪಟ್ಟಿದ್ದೀರಾ ಜೀವನದಲ್ಲಿ, ನೀವು ಬೆಳ್ಕೊ ಬಂದಿರೋ ರೀತಿ, ನಿಮ್ಮ ಮನೆಯ ಪರಿಸ್ಥಿತಿಗಳು, ಇಷ್ಟೆಲ್ಲ ದುಃಖ ನೋಡಿಕೊಂಡು ಬಂದಿದ್ದೀರಿ, ಎಲ್ಲ ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದ್ದೀರಿ, ಇಲ್ಲಿ ಬಂದು ಈ ವಿಚಾರದಲ್ಲಿ ಎಡವೋದು ಬೇಡ ಅನ್ನೋದಷ್ಟೇ ನನ್ನ ಕಾಳಜಿ. ಅಫ್ಕೋರ್ಸ್, ನಿಮ್ಮ ಜೀವನದಲ್ಲೂ ಒಂದೊಳ್ಳೆ ಹೆಣ್ಮಗಳು ಬರ್ತಾಳೆ, ಗೌರವಯುತವಾಗಿ. ನೋಡಪ್ಪ, ನಮಗೆ ಬಹುಶಃ ಇದು ನಿಮಗೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಹೇಳ್ತೀನಿ, ನಮ್ಮ ಸುಖಕ್ಕೆ, ನಮ್ಮ ಇನ್ಯಾವುದೋ ವಿಚಾರಗಳ ಪೂರೈಕೆಗೋಸ್ಕರ ಹೆಣ್ಣು ದುಡ್ಡು ಕೊಟ್ಟರೆಲ್ಲ ಸಿಗ್ಬೋದು, ಆದರೆ ಬದುಕಿಗೆ ಬೇಕಾಗಿರೋ ಆ ಸೌಭಾಗ್ಯವತಿ ಒಬ್ಬಳೆ ಮಾತ್ರ. ಯಾರು ಆ ಒಬ್ಬಳಿಗೆ ಋಣಿಯಾಗಿರ್ತಾನೆ, ಆ ಒಬ್ಬಳಿಗೆ ಕೃತಜ್ಞನಾಗಿರ್ತಾನೆ ಒಬ್ಬ ಪುರುಷ, ಆಗ ಅವನ ಬದುಕು ಬಂಗಾರವಾಗುತ್ತೆ. ಯಾವಾಗ ಮನೆಯಲ್ಲಿರೋ ಆ ನಂಬಿಕಸ್ಥ ಹೆಣ್ಮಗಳಿಗೆ ಮೋಸ ಮಾಡುವ ಒಂದು ಚಿಕ್ಕ ಹೆಜ್ಜೆಯನ್ನು ಪುರುಷ ಹೊರಗಡೆ ಇಡ್ತಾನೆ, ಅಲ್ಲಿಂದ ಅವನ ಅವನತಿ ಶುರು. ಅವನಂದ್ಕೊಳ್ತಾನೆ, ಬಿಡು ಯಾರಿಗೂ ಗೊತ್ತಾಗಲ್ಲ ನನಗೆ ಇನ್ಫ್ಲೂಯೆನ್ಸ್ ಇದೆ ಅಂತ. ಆದರೆ ಕರ್ಮ ವಿರುದ್ಧವಾಗಿ ನಿಂತುಕೊಂಡಾಗ ನಿನ್ನ ಯಾವ ಇನ್ಫ್ಲೂಯೆನ್ಸು ಅಲ್ಲಿ ಕೆಲಸ ಮಾಡಲ್ಲ. ಒಳ್ಳೆಯದಾಗಲಿ, ಭಾಳ ಸಂತೋಷ. ಆಕೆ ವಿಚಾರದಲ್ಲಿ ತಟಸ್ಥನಾಗು, ರಿಪ್ಲೈ ಕೊಡಬೇಡ, ಫೋನ್ ಮಾಡಬೇಡ. ಆ್ಯಂಡ್ ಎಂದೋ ಒಂದು ದಿವಸ ಆಕೆನೇ ನೀವು ಆಕೆ ಊರಿಗೆ ಹೋದಂಗೆ ನಿಮ್ಮೂರಿಗೆ ಆಕೆ ಬಂದಾಗ ಚೆನ್ನಾಗಿ ಏನಾದರೂ ಸ್ಪೆಷಲ್ ಮಾಡಿ ಊಟಕ್ಕೆ ಬಡಿಸ್ಬಿಟ್ಟು ಹೋಗ್ಬಾರವ ಅಂತ ಕೈ ಮುಗಿ ಅಷ್ಟೇ. ಹಾಂ, ಬೇರೆ ಏನು ಮಾಡಬೇಡ, ನಿನ್ನ ಕೆಲಸ ನೀನು ಚೆನ್ನಾಗಿ ಮಾಡಪ್ಪ. ಹೌದೌದು, ಖಂಡಿತ ಕಷ್ಟ. ಆದರೆ ಈ ಎಲ್ಲ ಮುಳುಗೋದ ಮೇಲೆ ಬಂದು ಸಲಹೆ ಕೇಳೋದಕ್ಕಿಂತ ಅಂಥದ್ದೊಂದು ಶುರುವಿನಲ್ಲಿ ಬಂದು ಕೇಳಿದರೆ ನೀನು ಅಲ್ಲಿ ಹೋಗ್ತಾನೆ ಇರಲಿಲ್ವಲ್ಲಪ್ಪ. ಹೌದಲ್ಲ, ಈಗ ಹಡಗು ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇದೆ, ಹಡಗಿನ ಮಧ್ಯೆ ಒಂದು ಸಣ್ಣ ತೂತಾ ಇದೆ, ನೀರೆಲ್ಲ ಹಡಗಿಗೆ ತುಂಬಿಕೊಳ್ತಾ ಇದ್ದಾವೆ. ನೋಡಿ, ಜೀವನ ಆಗಲಿ ಅಥವಾ ಹಡಗು ಪ್ರಯಾಣ ಆಗಲಿ, ಹಡಗು ನೀರಿನ ಮೇಲೆ ಹಡಗಿರಬೇಕು, ಹೊರತು ಹಡಗಿನ ಮೇಲೆ ನೀರು ಬಂದರೆ ಏನಾಗಬೇಕತೆ? ಹೌದಲ್ಲ ಸರಿ, ಏನಂದ್ರೆ ಸರಿ, ಇವಾಗ ಇವಾಗ ಮನೆಯಲ್ಲಿ ಕೇಳೋನು, ಮದುವೆ ಮಾಡ್ಕೊಳ್ಳೋನು, ಕೇಳು ನೀನ್ ಕೇಳು, ಇಲ್ಲ ನನ್ ಕೇಳೇ ಕೇಳಕ್ಕಾಗಲ್ಲ, ನಾನ್ ಕೇಳ ನಾನ್ ಬೇಕಾದ್ರೆ ಬೇಕಾದ್ರೆ ನೀನ್ ಕೇಳೋ, ನೀನ್ ಒಪ್ಪಿಸು, ಅವಾಗ ಬೇಕಾದ್ರೆ ನಾನು ನೋಡ್ತೀನಿ, ನನ್ ಕೇಳೆ ಮಾತ್ರ ಕೇಳ. ನೋಡಪ್ಪ, ಇಲ್ಲಿ ಒಂದು ಕಡೆಯದಾಗ ಅರ್ಥ ಮಾಡ್ಕೊಳಪ್ಪ, ಕಡೆಯದಾಗಿ ಹೇಳೋದಿಷ್ಟೇ, ನೀವು ಅದನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಸಂದರ್ಭದಲ್ಲಿ ಖಂಡಿತ ಪ್ರಯತ್ನ ಪಟ್ಟಿದ್ದೀರಿ, ಅರ್ಥ ಆಯ್ತಲ್ಲ. ಆದರೆ ಆ ಸಮಯದಲ್ಲಿ ಆ ಕಡೆಯಿಂದ ಯಾವುದೇ ಸ್ಪಂದನೆ ಸಿಗದೆ ಹೋದಾಗ ನೀವು ಸುಮ್ಮನಾಗಿದ್ದೀರಿ. ಆದರೆ ಈಗ ಅಂಥದ್ದೊಂದು ಪ್ರಯತ್ನ ಆ ಕಡೆ ನಡೆದರೆ ನೀವು ಆಮೇಲೆ ಮುಂದಿನ ಎರಡು ತಿಂಗಳಾದಮೇಲೆ ಬೇಕಾದ ರೆಸ್ಪಾನ್ಸ್ ಮಾಡಿ. ಬಟ್ ಈಗ ಆಕೆ ಹೇಳುವ ಬರೀ ಮಾತುಗಳಿಗೆ ಅಷ್ಟೇನು ಪ್ರಾಧಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ, ಅರ್ಥ ಆಯ್ತಲ್ಲ. ಅಂಥದ್ದೇನೋ ತೀರಾ ಗೊಂದಲ ಬಂದಾಗ ಮತ್ತೆ ಇಲ್ಲಿ ಬಂದು ಮಾತಾಡಪ್ಪ. ಈಗ ತಟಸ್ಥನಾಗಿರು, ನಿನ್ನ ಮೊಬೈಲಲ್ಲಿ ಬಹುಶಃ ನಿನಗೆ ಬೇಕಾದ್ರೂ ಒಂದಷ್ಟು ಸಹೋದ್ಯೋಗಿಗಳು, ಮನೆಯವ್ರದ್ದು, ಅಪ್ಪ ಅಮ್ಮಂದು, ಫ್ರೆಂಡ್, ಇದು ಬಿಟ್ಟು ಬೇರೆ ಎಲ್ಲೋ ನಿನ್ನ ತಲೆ ಹಾಕಬೇಡ. ಅಂದರೆ ನಿನಗೂ ಒಂದು ಒಳ್ಳೆ ಹೆಣ್ಮಗಳು ಬಂದು ಒಳ್ಳೆ ಜೀವನ ಬೇಕು ಅಂದರೆ ಹಿಂಗೆ ಮಾಡು. ಇಲ್ಲ ನಾನು ದುಡಿತೀನಿ, ನನ್ನ ಹತ್ರ ಹಣ ಇದೆ, ಅಥವಾ ನನ್ನ ಹತ್ರ ಕೆಲಸ ಇದೆ, ಏನಾದರೂ ಆಗಲಿ ನಾನು ಫೇಸ್ ಮಾಡ್ತೀನಿ. ಅರೆ, ಇಂಥ ವಿಚಾರಗಳಲ್ಲಿ
ಅಂದರೆ ನಾನು ನಿಮಗೆ ಅದನ್ನು ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬದುಕಲ್ಲಿ ಅಂಥದ್ದೇನೋ ಸಾಧನೆ ಮಾಡಲಿಕ್ಕೆ ಹೊರಟ ಅದೆಷ್ಟೋ ಜನ ತುಂಬ ಪಾತಾಳಕ್ಕೆ ಹೋಗಿದ್ದು ಈ ಹೆಣ್ಣಿನ ವಿಚಾರದಲ್ಲಿ. ಅರ್ಥ ಆಯ್ತಲ್ಲ, ಈ ಹೆಣ್ಣು ಯಾವ ರೀತಿ ಅಂದರೆ ಅಂದರೆ ತನ್ನದಲ್ಲದ ಒಂದು ವಸ್ತುವಿಗೆ ಆಸೆ ಪಟ್ಟ ಕೌರವ ವಂಶ ಸರ್ವನಾಶ. ಅಂದರೆ ಅವಳು ದ್ರೌಪದಿಯ ಏನು ಹಿಂದೆಲೆಯನ್ನು ಹಿಡಿದು ಸಭೆಗೆ ಎಳೆತಂದು ಸೀರೆಯನ್ನು ಬಿಚ್ಚುವಷ್ಟು ನೇಚರಾಗಿ ನಡೆಸಿಕೊಂಡ್ರು ಒಂದು ಹೆಣ್ಣಿನ ವಿಚಾರದಲ್ಲಿ. ಆ ಕಾರಣಕ್ಕೆ ಕೃಷ್ಣ ಪರಮಾತ್ಮನ ಸಾರಥ್ಯದಲ್ಲಿ ಆ ಇಡೀ ಕುರುವಂಶವೇ ಸರ್ವನಾಶವಾಗೋಯಿತು. ಅಂದರೆ ಇಡೀ ಜಗತ್ತಿನಲ್ಲಿ ಬಂದು ಆಗಿ ಹೋಗಿರುವ ಎಲ್ಲ ರಾಜ ಮಹಾರಾಜರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡವರು ಎಲ್ಲರೂ ಇದೊಂದು ವಿಚಾರದಲ್ಲಿ ಸಮಾಜದ ಮುಂದೆ ಬೆತ್ತಲೆಯಾಗ್ಬಿಟ್ರು. ಬದುಕಿಗೆ ಇಬ್ಬರು ಹೆಣ್ಣು, ಒಂದು ತಾಯಿ, ಒಂದು ಹೆಂಡತಿ, ಇನ್ನೊಂದು ಮಗಳು. ಈ ಮೂರು ಹೆಣ್ಣು ಮಕ್ಕಳೊಂದಿಗೆ ನಿಮ್ಮ ಒಡನಾಟ, ನಿಮ್ಮ ಪ್ರೀತಿ, ನಿಮ್ಮ ಬದುಕು ಹಂಚಿಕೊಳ್ಬೋದು. ನಾನು ಅದನ್ನು ಬಿಟ್ಟು ನನ್ನ ಇಂದ್ರಿಯಗಳು ಕೇಳ್ತವೆ ಅಂತ ಅದರ ಎಲ್ಲ ಆಸೆಗಳನ್ನು ಪೂರೈಸಲಿಕ್ಕೆ ಹೋದರೆ ಬೀದಿಗೆ ಬರಬೇಕಾಗುತ್ತೆ. ಈಗ ನೀವು ಬೆಟ್ಟದ ಮೇಲೆ ಕಷ್ಟಪಟ್ಟು ಬಂಡೆ ತಗೊಂಡು ಹೋಗಿದ್ದೀರಾ, ಅಲ್ಲಿ ಮಾಡೋ ಚಿಕ್ಕ ಎಡವಟ್ಟಿನಿಂದ ಅದೇ ಕುಂಬಾರರು ಮಟಿಕೆ ಮಾಡಲಿಕ್ಕೆ ತುಂಬ ಸಮಯ ತಗೊಂಡ್ರೆ ಅದನ್ನು ಒಡೆದಾಕ್ಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ. ಎನಿವೆ, ಅದನ್ನು ಅರ್ಥ ಮಾಡಿಕೊಳ್ಳೋ ದೊಡ್ಡ ಗುಣ ಖಂಡಿತ ನಿಮ್ಮಲ್ಲಿದೆ. ಮುಂದೆಯೂ ಕೂಡ ಈಗ ಸೈಲೆಂಟಾಗಿರು, ಯಾವ ಫೋನು ರಿಸೀವ್ ಮಾಡಬೇಡ. ಆ್ಯಂಡ್ ಎದುರುಗಡೆ ಬಂದು ಕೇಳಿದ್ರು ಕೂಡ ನಿನ್ನ ಉತ್ತರ ಮೊದಲೇ ರೆಡಿ ಆಗಿದೆ, ಸ್ಕ್ರಿಪ್ಟೆಡ್. ಮೇಡಮ್ಮ, ನಿಮ್ಮ ಮನೆಯವ್ರನ್ನ ಯಾವತ್ತು ತಪ್ಪಿಸ್ತೀಯೋ ನಾನು ಅವಾಗ ಹಾಕ್ತೀನಿ, ಅಲ್ಲಿವರೆಗೂ ನನ್ನನ್ನು ಯಾವುದಕ್ಕೂ ಒತ್ತಾಯ ಮಾಡಬೇಡ. ಹಾಗಂತ ನೀನು ಇಷ್ಟ ಇಲ್ಲ ಅಂತಲೂ ಅಲ್ಲ, ಅಥವಾ ನೀನು ಎಲ್ಲರನ್ನು ಎದುರಾಕೊಂಡು ಓಡೋಗ್ಬಿಟ್ಟು ಮದುವೆ ಆಗುವಂಥ ಮನ ಹುಡುಗನೂ ನಾನಲ್ಲ. ಅರ್ಥ ಆಯ್ತಲ್ಲ, ಯಾಕಂದರೆ ಅವತ್ತು ನಾನು ರೆಡಿ ಇದ್ದಾಗ ಮನೆಯವರನ್ನು ಹೇಗೆ ಒಪ್ಪಿಸ್ತೀನಿ ಅಂದಾಗ ನೀನು ಕೈ ಬಿಟ್ಟೆ. ಮುಂದೆಯೂ ಇಬ್ಬ ಅವಳು ಆಕೆ ಮಾತು ಕೇಳಿ ಇಬ್ಬರು ಓಡೋಗ್ಬಿಟ್ಟು ಕಡೆಗೆ ಆಕೆ ಇನ್ನೆಲ್ಲೂ ಹೊಂಟೋದ್ರೆ ನೀನು ಒಂಟಿಯಾಗ್ಬಿಡ್ತೀಯಲ್ಲಪ್ಪ. ಇದು ಬೇರೆಯೇ ರೀತಿ, ಅದು ಸಮಯಕ್ಕೆ ತಕ್ಕಂಗೆ ಬದಲಾಗುವ ಅಥವಾ ಬಟ್ಟೆ ಬದಲಾಯಿಸ್ದಂಗೆ ಸಂಬಂಧಗಳನ್ನು ಬದಲಾಯಿಸೋರು ಕೆಲವರು ಇರ್ತಾರೆ. ದೊಡ್ಡವ್ರು ಹೇಳ್ದಾಗ ತಿಳ್ಕೊಳ್ಳಿ ಅಷ್ಟೇ. ಅಂದರೆ ನಾನು ದೊಡ್ಡವನು ಅಂತಲ್ಲ, ಬಟ್ ನನಗೇನು ಹೇಳಬೇಕು ಅನ್ನಿಸ್ತು ಹೇಳಿದೆ. ಎನಿವೇ, ಆ ಕಡೆಯಿಂದ ಕಾಲುಗಳು ಬರುವುದನ್ನು ತಡೆಯೋ ಶಕ್ತಿ ನಿನ್ನ ಕೈಲಿಲ್ಲ, ಬಟ್ ಎತ್ತದಂಗೆ ಸುಮ್ಮನಿರೋ ಶಕ್ತಿ ಅಂತೂ ನಿನಗಿದೆ. ದಟ್ಸ್ ಗ್ರೇಟ್. ನಾನು ನಿಮ್ಮ ಜೊತೆ ಖಂಡಿತ ಇದ್ದೀನಿ. ನಿಮ್ಮ ಈ ಸ್ವಲ್ಪ ಗೊಂದಲದ ಸಮಯ ನಾನು ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನಾನು ಆಸಕ್ತಿ ವಹಿಸ್ತೀನಿ. ದಯವಿಟ್ಟು ಅದರಿಂದ ದೂರ ಇರಿ. ಅಂಥದ್ದೇನೋ ಗೊಂದಲ ಬಂದರೆ ಪುಸ್ತಕದಲ್ಲಿ ಬರೆದಿಡಿ. ಆ್ಯಂಡ್ ನನಗೆ ಯಾವಾಗೆಲ್ಲ ನೀವು ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ ಅವಾಗ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ ಅಷ್ಟೆ. ಬಹಳ ಸಂತೋಷ, ಖುಷಿ ಆಗ್ತದೆ ನಿಮ್ಮ ಜೊತೆ ಮಾತಾಡಿದ್ದು. ಮತ್ತೆ ನನಗೊಂದು ದೃಢವಾದ ನಿರ್ಧಾರ ಸಿಕ್ಕಂತ. ಹಾಂ, ಅದು ಬಹಳ ಮುಖ್ಯ. ಆ ದೃಢವಾದ ನಿರ್ಧಾರಗಳೇ ಮನುಷ್ಯನ ಬದುಕನ್ನು ಉತ್ತಮ ಅಥವಾ ಅಧಮ ಇವೆರಡೂ ನಿರ್ಧಾರವಾಗುವುದು ಅವನು ಮಾಡುವ ನಿರ್ಧಾರಗಳ ಮೇಲೆ. ಅಯ್ಯೋ, ಬೆಳಗ್ಗೆ 4 ಗಂಟೆಗೆ ಎದ್ದೋಳೋದು ಕಷ್ಟನಪ್ಪ, ನಿದ್ದೆ ನನಗೆ ಬೆಳಗಿನ ಜಾವದಲ್ಲೇ ಜಾಸ್ತಿ ಬರುತ್ತೆ ಅಂದ್ಕೊಂಡವನು ಜೀವನ ಪೂರ್ತಿ ಹಂಗೆ ಮಲಗುತ್ತಾನೆ, ಅವನು ಅಧಮ. ಇಲ್ಲಪ್ಪ, 4:30-5 ಗಂಟೆಗೆ ಎದ್ದು ಬಿಸಿನೀರು ಕುಡಿದು ಧ್ಯಾನ ಮಾಡಿ ವಾಕಿಂಗ್ ಮಾಡಿ ಯೋಗ ಮಾಡಿ ನನ್ನ ಕೆಲಸಗಳಿಗೆ ನಾನು ಹೊಣೆಯಾಗಬೇಕು. ಅಂದರೆ ನನ್ನ ಕೆಲಸಗಳಲ್ಲಿ ನಾನು ಯಶಸ್ಸು ಗಳಿಸಬೇಕಂದ್ರೆ ಬೆಳಗಿನ ಜಾವ ಮಾಡುವ ಒಂದಷ್ಟು ಯೋಗ ಧ್ಯಾನ ಇಲ್ಲೆಲ್ಲ ನಿಮಗೊಂದಷ್ಟು ವಿಶ್ವಶಕ್ತಿ, ಆ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ. ಅದು ನಿಮ್ಮನ್ನು ಅಂದರೆ ನೋಡಿ, ವಿಶ್ವಶಕ್ತಿ ಮನುಷ್ಯನೊಳಗಡೆ ಪ್ರವೇಶ ಮಾಡೋದು ಹೆಚ್ಚು ನಿದ್ದೆಯ ಸಮಯದಲ್ಲಿ. ಆ ನಿದ್ದೆಯ ಸಮಯದಲ್ಲಷ್ಟೇ ಅಲ್ಲದೆ ನೀವು ಧ್ಯಾನ ಮತ್ತು ಆ ಮಟ್ಟಿಗೆ ಧ್ಯಾನ ಮೌನ ಜ್ಞಾನ ಇದರಲ್ಲಿ ನೀವು ಭಾಗಿಯಾಗೋದ್ರಿಂದ ಇಡೀ ದಿನ ನೀವು ತುಂಬ ಲವಲವಿಕೆಯಿಂದ ಇರಲಿಕ್ಕೆ ಮತ್ತು ಪಾಸಿಟಿವ್ ಮನಸ್ಥಿತಿಯಲ್ಲಿ ಇರಲಿಕ್ಕೆ ಬೆಳಗಿನ ಜಾವ ನೀವು ಮಾಡುವಂತಹ ಆ ಒಂದಷ್ಟು ದಿವ್ಯ ಕ್ರಿಯೆಗಳು ಬಹಳ ಉಪಕಾರ ಮಾಡ್ತವೆ. ಇವನ್ ವೈಯಕ್ತಿಕವಾಗಿ ನಾನಾದರೂ ಅಷ್ಟೇ, ಬೆಳಗಿನ ಸಮಯದಲ್ಲಿ ನಾನೇನು ಯೋಗ ಧ್ಯಾನ ಪ್ರಾಣಾಯಾಮ ಮತ್ತು ವಾಕಿಂಗ್
ಆನಂತರ ಪುಸ್ತಕ ಹಿಡಿಯೋದು. ಅಂದರೆ ಈ ಈ ನಾಲ್ಕು ಇದಾವಲ್ಲ, ಮಧ್ಯಾಹ್ನದ ಸಮಯದಲ್ಲಿ ಕೌನ್ಸಿಲಿಂಗ್ ಬರೋರಾಗಿರ್ಬೋದು, ಕಾರ್ಯಕ್ರಮದಲ್ಲಾಗಿರ್ಬೋದು, ಯಾರು ಏನು ಕೇಳಿದ್ರೆ ನನಗೇನು ಗೊತ್ತಿರಲ್ಲ ಮುಂಚೆ. ಬಟ್ ಅವ್ರು ಕೇಳಿದ್ಕೆಲ್ಲ ನಾನು ಅದಕ್ಕೆ ತಕ್ಕ ಹಾಗೆ ಏನೋ ಒಂದು ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಬೇಕಂದ್ರೆ ನಾನು ಅಷ್ಟು ತಯಾರಾಗಿರಬೇಕು. ಹೌದಲ್ಲ? ಇಲ್ಲಿ ನಿಮಗೂ ಖಂಡಿತ ಜ್ಞಾನ ಇದೆ, ತಿಳುವಳಿಕೆ ಇದೆ. ಬಟ್ ಏನಂದರೆ ಹಿಂಗಲ್ಲಪ್ಪ ಹಿಂಗೆ ಅಂತ ಒಬ್ಬರು ಹೇಳಿದ ಮೇಲೆ ಆ ತಿಳುವಳಿಕೆ ಇನ್ನೊಂಚೂರು ಸ್ಪಷ್ಟವಾಗುತ್ತೆ. ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತು. ಆದರೆ ಅದನ್ನು ಬಲಪಡಿಸಲಿಕ್ಕೆ ಅಥವಾ ಅದನ್ನು ಮತ್ತಷ್ಟು ಖಾತ್ರಿಗೊಳಿಸ್ಲಿಕ್ಕೆ ಕೆಲವರು ಅದನ್ನು ಹೇಳಿದಾಗ ತುಂಬ ಚೆನ್ನಾಗಿ ನಿಮಗೆ ಅರಿವಾಗುತ್ತೆ ಅಷ್ಟೇ. ಯಾಕಂತ ಏನು ದಡ್ರು ಅಂತ ಏನಲ್ಲ. ಒಳ್ಳೆಯದಾಗಲಪ್ಪ ನಿಮಗೆ. ಭಾಳ ಸಂತೋಷ ಆಯಿತು ಕಾರ್ಯಕ್ರಮದ ಬಗ್ಗೆ ಅಥವಾ ವೈಯಕ್ತಿಕವಾಗಿ ನನ್ನ ಬಗ್ಗೆ ಕಾಳಜಿ ಮಾಡಿದ್ದು, ಮತ್ತು ನೀವು ಅದನ್ನು ಅಷ್ಟು ಗೌರವ ಕೊಡ್ತೀರಲ್ಲ, ಅದು ನಿಮ್ಮ ದೊಡ್ಡತನ. ಯಾವುದೋ ಆಯ್ಕೆ ಮಾಡ್ಕೋಬೇಕು ಅನ್ನೋ ತರ ಇತ್ತು, ಇವಾಗ ಒಂದು ದೃಢವಾದ ನಿರ್ಧಾರ ಅದು ನಿಮ್ಮಿಂದ ಸಿಕ್ತ ಅನ್ನೋದು ಒಂದು ನನಗೆ ಬಹಳ ಒಂದು ಹೆಮ್ಮೆಯ ವಿಷಯ, ಬಹಳ ಒಂದು ಖುಷಿ ಕೊಡುವಂತ ವಿಚಾರ. ಆ ಒಂದು ಸಲಿಗೆ ನಿಮ್ಮಿಂದ ಸಿಕ್ಕಿರೋದೇ ಒಂದು ನನಗೊಂದು ದೊಡ್ಡದೊಂದು ಒಂದು ಹೆಮ್ಮೆಯ ವಿಷಯ. ಅಯ್ಯೋ ಹಾಗೇನಿಲ್ಲ, ನಾನು ವೈಯಕ್ತಿಕವಾಗಿ ಯಾವಾಗಲೂ ಹೇಳೋದು ನೋಡಿ, ನೀವು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇವತ್ತಿನ ಎಷ್ಟೋ ಯುವಜನತೆ ಕೆಟ್ಟ ಕೆಟ್ಟ ಹಾದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ವಯಸ್ಸಿಗೆ ನೀವು ಎಂಥ ದೊಡ್ಡ ವಿಚಾರದಲ್ಲಿ ಅಥವಾ ಒಂದು ಜಾಬ್ ತಗೊಂಡಿದ್ದೀರಾ, ಸರ್ಕಾರಿ ಕೆಲಸ ತಗೊಂಡಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಆ್ಯಂಡ್ ಇನ್ನು ಮುಂದೆಯೂ ನೀವು ಅಂದರೆ ನಿಮ್ಮ ಬದುಕನ್ನು ಶ್ರೇಷ್ಠವಾಗಿಸಿಕೊಳ್ಳುವ ಕಡೆ, ಇನ್ನು ನಿಮ್ಮ ಬದುಕನ್ನು ಉತ್ತಮವಾಗಿಸಿಕೊಳ್ಳುವ ಕಡೆ ನಿಮ್ಮ ಆಯಸ್ಸು, ನಿಮ್ಮ ತನು, ಮನ, ಧನ, ಧಾನ್ಯ ಈ ಎಲ್ಲವನ್ನೂ ಕೂಡ ಕೇವಲ ನನ್ನ ಸ್ವಾರ್ಥಕ್ಕೆ ಮಾತ್ರ ಬಳಸ್ಕೊಳ್ಳಿಕ್ಕೆ ಈ ದೇಹ ನನಗೆ ಸಿಕ್ಕಿಲ್ಲ. ನೋಡಪ್ಪ ನೀನೊಂದು ಸ್ವಲ್ಪ ಬದುಕು, ಈ ಸಮಾಜ ಇನ್ನೊಂಚೂರು ಉತ್ತಮವಾಗಲಿಕ್ಕೆ ನಿನ್ನಿಂದ ಏನಾದರೂ ಕೊಡುಗೆ ಕೊಡೋಕ್ಕೆ ಸಾಧ್ಯ ಆದರೆ ಕೊಟ್ಬಿಟ್ಟು ಬಂದ್ಬಿಡು ಅಂತ ದೇವ್ರು ಕಳಿಸಿರೋದು. ನಾವೇನು ಮಾಡ್ತಿದ್ದೀವಿ, ಒಟ್ಟಿಗಿಟ್ಟುಡಿ ಕಳ್ತಾ ಇದ್ದೀವಿ, ಮತ್ತು ಈ ಇಂದ್ರಿಯಗಳನ್ನ ಸುಖಪಡಿಸ್ಲಿಕ್ಕೆ ದಾರಿ ಹುಡುಕೊಳ್ತಾ ಇದ್ದೀವಿ. ನಾವು ಇದಕ್ಕೆಲ್ಲ ಬಂದಿರೋದು ಅಫ್ಕೋರ್ಸ್ ಮಿನಿಮಮ್, ಅತಿ ಮಿನಿಮಮ್ ಏನು ಸುಖ ಬೇಕೋ ಅದು ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ನಾವು ಬದುಕನ್ನೇ ಸುಖ ಪಡಲಿಕ್ಕೆ ಅಂತ ಅಳವಡಿಸಿದಾಗ ಅದೊಂಥರ ಬಹಳ ದೊಡ್ಡ ದಯನೀಯ ಸ್ಥಿತಿಗೋಗಿ ಅಂತ್ಯ ಆಗ್ಬಿಡುತ್ತೆ. ಜೀವನ ಅಂದ್ರೇ ಹಾಗೆ ಬದುಕಬೇಕು, ಆದರೆ ಆ ಬದುಕು ಕೇವಲ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದು ಮಾತ್ರ ಅಲ್ಲ, ಇನ್ನೊಬ್ಬರ ಕಣ್ಣೀರು, ಇನ್ನೊಬ್ಬರ ದುಃಖ, ಇನ್ನೊಬ್ಬರ ನೋವು ನಮಗೆ ಅರ್ಥ ಆಗದೆ ಹೋದರೆ ಅದು ಬದುಕಲ್ಲ. ಹಾಗಾಗಿ ನಾನು ನಿಮ್ಮಂಥವ್ರಿಗೆ ಹೇಳೋದು, ಬಂದಿದ್ದೀರಾ ಇನ್ನೂ ಮೇಲಕ್ಕೆ ಹೋಗಿ, ಇನ್ನೂ ಅದ್ಭುತವಾದ ಪೊಸಿಷನ್ಗೆ ನೀವು ಹೋಗಿ, ಆದರೆ ನಿಮ್ಮ ಬದುಕಲ್ಲಿ ಹೆಂಡತಿ ಮಕ್ಕಳು ಗಂಡ ಸಂತಾನ ರೋಗ ಮುಪ್ಪು ಸಾವು ಇಷ್ಟರಲ್ಲಿ ಮುಗಿಬಾರ್ದು. ನಾಲ್ಕು ಜನಕ್ಕೆ ಏನೋ ನಾನು ಮಾಡಿದೆ ಕಣಪ್ಪ ಅನ್ನೋ ತೃಪ್ತಿಲಿ ಹೋಗಬೇಕು. ಯಾಕಂದರೆ ನೀವು ಮಾಡಿರೋ ಆಸ್ತಿ ಅಂತಸ್ತನ್ನ ಮೊಮ್ಮಕ್ಕಳು ನುಂಗ್ ನೀರು ಕುಡಿತಾರೆ, ಆಮೇಲೆ ಅವರು ನಿಮ್ಮ ಮನೇಲಿರೋ ನಿಮ್ಮ ಫೋಟೋ ಕೂಡ ಅಯ್ಯೋ ಇಲ್ಲಿ ಜಾಗಿಲ್ಲ ಅಲ್ಲಿ ಪೆಟ್ಕಿಲ್ ಮಡಗಿ ಹಬ್ಬದ ದಿವಸ ತಕ್ಕೊಳ್ಳೋಣ ಅಂತ ನಿಮ್ಮ ಫೋಟೋನೂ ಪೆಟ್ಕಿಗೆ ಮಡಗ್ತಾರೆ. ಹೌದಲ್ಲ? ಆದರೆ ನಿಮ್ಮ ಹೆಸರು ಉಳಿಯೋದು ನೋಡಿ, ಇವತ್ತು ನಾವು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಕರಿತೀವಿ. ಬಹುಶಃ ಇನ್ನು 100-200 ವರ್ಷ ಹೋದರೂ ಕೂಡ ಆ ರಸ್ತೆಯಲ್ಲಿ ಓಡಾಡೋ ಪ್ರತಿಯೊಬ್ಬ ಅನಾಮಿಕ ಕೂಡ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಸುಮ್ಮನಾದರೂ ಓದ್ತಾನೆ. ಅದಕ್ಕೆ ಈ ಭೂಲೋಕದಲ್ಲಿ ಎಷ್ಟು ದಿವಸ ನಿಮ್ಮನ್ನ ಹೆಸರನ್ನು ನಿಮ್ಮನ್ನು ನೆನೆಸ್ಕೊಳ್ತಾರೋ ಅಷ್ಟು ವರ್ಷ ನೀವು ಸ್ವರ್ಗದಲ್ಲಿರ್ತೀರಂತೆ. ಯಾವಾಗ ನಿಮ್ಮನ್ನು ನೆನೆಸ್ಕೊಳ್ಳೋರೇ ಇಲ್ವೋ ಆಗ ಸ್ವರ್ಗದಲ್ಲಿ ಹೇಳ್ತಾರಂತೆ, ನೋಡಪ್ಪ ಭೂಲೋಕದಲ್ಲಿ ಯಾರೂ ನಿನ್ನನ್ನು ನೆನೆಸ್ಕೊಳ್ತಾ ಇಲ್ಲ, ನಿನ್ನ ಸಮಯ ಮುಗೀತು, ನೀನು ಇನ್ನೊಂದು ಜನ್ಮ ಹುಟ್ಟಿ ನೀನು ಮನುಷ್ಯನಾಗಿ ಹೋಗಪ್ಪ ಅಂತಾರಂತೆ. ಹಿಂಗೆ ಒಬ್ಬ ರಾಜ ಭಾಳ ಹೆಸರುವಾಸಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದ, ಸ್ವರ್ಗದಲ್ಲಿ ಹೋಗಿ ಸಾವಿರಾರು ವರ್ಷ ಇದ್ದ, ಒಂದು ಹಂತ ಆದಮೇಲೆ ಬಂದು ಆ ಸ್ವರ್ಗದಲ್ಲಿರೋ ಜನ ಅಥವಾ ಆ ಕಾವಲುಗಾರರು ಹೇಳಿದ್ರು, ನೋಡ್ರಪ್ಪ ನಿಮ್ಮ ಸಮಯ ಮುಗೀತು, ನೀವೀಗ ಭೂಲೋಕದಲ್ಲಿ ಹೋಗಿ ಹುಟ್ಟಿ ಅಂತ. ಅವನು ಅಯ್ಯೋ ನಾನು ರಾಜನಾಗಿದ್ದೆ ಮತ್ತು ನಾನು ಇಷ್ಟೆಲ್ಲ ಪುಣ್ಯ ಕಾರ್ಯ ಮಾಡಿದ್ದೀನಿ, ನನ್ನನ್ನು ನೆನಪಿಸ್ಕೊಳ್ಳೋನು ಒಬ್ಬನೂ ಇಲ್ವಾ? ಇಲ್ಲ ಕಣಪ್ಪ, ಭೂಲೋಕದಲ್ಲಿ ನಿನ್ನ ಬಗ್ಗೆ ಮಾತಾಡೋ ಒಬ್ಬನೂ ಇಲ್ಲ, ಹಾಗಾಗಿ ನಿನ್ನ ಸಮಯ ಮುಗೀತು ಬಾ ಅಂತ.
ಆಗ ಒಂದು ಅವಕಾಶ ಕೊಡ್ತಾರೆ ಅವರು. ನೋಡಪ್ಪ ನೀನು ಭೂಲೋಕಕ್ಕೆ ಹೋಗು, ಅಲ್ಲಿ ಯಾರಾದರೂ ನಿನ್ನನ್ನು ನೆನಪು ಮಾಡ್ಕೊಳೋರು ಇನ್ನೂ ಇದ್ದಾರೆ ಅಂತ ಕಂಡಿಡಿ. ಆ ಕಂಡಿಡ್ದಾದ ಮೇಲೆ ನಮಗೂ ಅದು ಖಾತ್ರಿ ಆದರೆ ನಿನ್ನನ್ನು ಮತ್ತೆ ಸ್ವರ್ಗಕ್ಕೆ ಕರ್ಕೊಂಡು ಬರ್ತೀವಿ ಅಂತ. ಸರಿ, ಈ ರಾಜ ಹೋದ, ಅವನು ಬದುಕಿದ್ದಾಗ ಅವನು ರಾಜ್ಯವನ್ನು ಆಳ್ವಿಕೆ ಮಾಡಬೇಕಾದ್ರೆ ಇದ್ದ ಏನೂ ಇಲ್ಲ, ಅಲ್ಲಿ ಎಲ್ಲ ಜನ ಬದಲಾಗಿದ್ದಾರೆ. ಯಾಕಂದರೆ ಎಷ್ಟೋ ಜನರೇಷನ್ ಕಳೆದೋಗಿದ್ದಾವೆ, ಇವನು ಯಾರು ಅಂತಲೇ ಗೊತ್ತಿಲ್ಲ. ಜನ ಬದಲಾಗಿದ್ದಾರೆ, ಜಾಗ ಬದಲಾಗಿದೆ, ಎಲ್ಲ ಬದಲಾಗ್ಬಿಟ್ಟಿದೆ. ಆದರೂ ಅವನು ಕಂಡಿಡ್ದ, ಓ ಇದೇ ನಾನು ಆಳ್ತಾ ಇದ್ದದ್ದು ಅಂತ. ಊರಲ್ಲಿ ಹೋಗಿ ಈ ಮುದುಕ್ರನ್ನ ಕೇಳ್ದ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ, ಈ ಯಂಗರ್ನ ಕೇಳಿದ್ರೆ ಅವ್ರಿಗೇನು ಗೊತ್ತಿರುತ್ತೆ. ಆ ಮುದುಕನನ್ನು ಹಿಡಿದು, ನೋಡಿ ಇಂಥ ಒಬ್ಬ ರಾಜ ಇದ್ದ, ನಿಮ್ಗೆ ಅವನ ಬಗ್ಗೆ ಗೊತ್ತಾ? ಇಲ್ಲ ಸ್ವಾಮಿ, ನಮ್ಮ ತಾತದಿರು ಹೇಳ್ತಾ ಇದ್ರು, ನಮಗೂ ಅಷ್ಟು ಗೊತ್ತಿಲ್ಲ. ಆದರೆ ಊರು ಹೊರಗಡೆ ಒಂದು ಗೂಬೆ ಇದೆ, ಅದಕ್ಕೆ ಬಹಳ ವಯಸ್ಸಾಗಿದೆ, ಬಹುಶಃ ಆ ರಾಜನ ಬಗ್ಗೆ ಆ ಗೂಬೆ ಗೊತ್ತಿರ್ಬೋದು ಅಂತ. ಸರಿ, ಆ ಗೂಬೆ ತ ಹೋದ ಈ ರಾಜ, ನೋಡಿ ಇಂಥ ಒಬ್ಬ ರಾಜ ಇದ್ದ, ನಿನಗೆ ಗೊತ್ತಾ? ಅಂದ, ಇಲ್ಲ ನನಗೂ ಅಷ್ಟಾಗಿ ಗೊತ್ತಿಲ್ಲ, ನಮ್ಮ ತಾತದಿರು ಕೂಡ ಆ ರಾಜನ ಬಗ್ಗೆ ಹೇಳ್ತಾ ಇದ್ರು, ನನಗಷ್ಟು ಗೊತ್ತಿಲ್ಲ, ನಾನು ಅವನು ನೋಡುವಿಲ್ಲ. ಆದರೆ ಊರು ಹೊರಗಡೆ ಒಂದು ಕೆರೆ ಇತ್ತಲ್ಲ, ಅದರೊಳಗೆ ಕೂಡ ಒಂದು ಆಮೆ ಇದೆ, ಅದಕ್ಕೆ ಗೊತ್ತಿರುತ್ತೆ ನನ್ನ ಪ್ರಕಾರ. ಸರಿ, ಆಮೆ ಹತ್ರ ಹೋದ, ಆಮೆಯನ್ನು ದಯವಿಟ್ಟು ಹೊರಗಡೆ ಬಾರಪ್ಪ ಅಂತ ಕೇಳಿಕೊಂಡ. ಆಮೆ ನೀರಿಂದ ಹೊರಗಡೆ ಬಂತು. ಇಂಥ ಒಬ್ಬ ರಾಜ ಇದ್ದ, ನಿಮಗೆ ಗೊತ್ತನಪ್ಪ? ಆಗ ಆಮೆ ಹೇಳ್ತು, ಅಯ್ಯೋ ಖಂಡಿತ ಗೊತ್ತು, ನಾವೀಗ ಇರೋ ಈ ಕೆರೆ ಇದೆಯಲ್ಲ, ಆ ರಾಜನೇ ಕಟ್ಟಿಸಿದ್ದು. ನಾವು ಅವನಿಗೆ ಯಾವತ್ತೂ ಕೃತಜ್ಞರಾಗಿರ್ತೀವಿ. ಯಾಕಂದರೆ ರಾಜ ಯಜ್ಞ ಯಾಗಗಳನ್ನು ಮಾಡ್ತಿದ್ದ, ಯಾಗದ ಕೊನೆಯಲ್ಲಿ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಗೋವುಗಳನ್ನು ಹಸುಗಳನ್ನು ದಾನ ಮಾಡ್ತಿದ್ದ, ಸಾವಿರಾರು ಹಸುಗಳನ್ನು ದಾನ ಮಾಡ್ತಿದ್ದ. ಆ ಸಾವಿರಾರು ಹಸುಗಳನ್ನು ಅಕ್ಕಪಕ್ಕದ ಊರಿನ ರೈತರು ಒಡ್ಕೊಂಡು ಹೋಗಲಿಕ್ಕೆ, ಅವ್ರ ಊರ ಕಡೆ ಅವ್ರ ಮನೆಗೆ ಒಡ್ಕೊಂಡು ಹೋಗಬೇಕಾದ್ರೆ ಆ ಸಾವಿರಾರು ಹಸುಗಳು ಕಾಲಲ್ಲಿ ಕೆರೆದು 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 ಒಂದು ದೊಡ್ಡ ಗುಂಡಿ ಆಯಿತು. ಆ ಗುಂಡಿನೇ ಇವತ್ತಿನ ಕೆರೆ, ಆ ಕೆರೆಯಲ್ಲೇ ನಾವು ಬದುಕಿದ್ದೀವಿ, ನಾವು ಆ ರಾಜನಿಗೆ ಕೃತಜ್ಞರಾಗಿರ್ತೀವಿ ಅಂದರು. ಆಗ ಹಿಂದ್ಗಡೆಯಿಂದ ಬಂದು ಯಾರೋ ರಾಜನ ಹೆಗಲ ಮೇಲೆ ಕೈ ಇಕ್ಕಿದ್ರಂತೆ, ಬಾರಪ್ಪ ಸ್ವರ್ಗಕ್ಕೆ ಅಂತ. ನೋಡಿ ಹೆಂಗಿದೆ, ಅದಕ್ಕೆ ಭಗವದ್ಗೀತೆ ಕೂಡ ಇಂಡೈರೆಕ್ಟಾಗಿ ಇದನ್ನೇ ಹೇಳ್ತಾ ಇದೆ. ಯಾವಾಗ ಧರ್ಮದ ಅವನತಿ ಆಗುತ್ತೋ, ಯಾವಾಗ ಅಧರ್ಮದಲ್ಲಿ ಮೇಲುಗೈ ಕಾಣುತ್ತೋ, ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಬರ್ತೀನಿ, ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ. ಅಂದರೆ ನಾನು ಅಂದರೆ ಕೃಷ್ಣನೇ ಅಂತ ಅಲ್ಲ, ಅಂಥದ್ದೊಂದು ಶ್ರೇಷ್ಠ ಸಾಮಾಜಿಕ ಬದಲಾವಣೆಗೆ, ಕ್ರಾಂತಿಗೆ ಕಾರಣವಾಗುವ ಒಂದಷ್ಟು ಜನರು ಇಲ್ಲಿ ಜನಿಸ್ತಾ ಹೋಗ್ತಾರೆ. ಅವರು ಇಡೀ ಸಮಾಜದ ಧರ್ಮವನ್ನು, ನೋಡಿ ಬುದ್ಧ ಶಾಂತಿ ಎಂಬ ಅಸ್ತ್ರದಿಂದ ಸಮಾಜವನ್ನು ಬದಲಾಯಿಸಿದ. ಎಲ್ಲ ಅವತಾರಗಳು ಕೂಡ ಸಮಾಜದ ಅನ್ಯಾಯವನ್ನು ತೀರಾ ಕಡಿಮೆ ಅಂದರೆ ಇಲ್ದಂಗೆ ಮಾಡೋಕೆ ಆಗಲ್ಲ. ಯಾಕಂದರೆ ಇದೊಂದು ನಾಟಕ, ವಿಲನ್ ಅಂದರೆ ಹೀರೋ ಅಂದರೆ ವಿಲನ್ ಇರಲೇಬೇಕಲ್ಲ. ನೋಡಿ ನಮ್ಮ ಎಷ್ಟು ಅವತಾರಗಳನ್ನು ಎತ್ತಿ ಬಂದ ಭಗವಂತ, ಕೆಟ್ಟದ್ದನ್ನು ಸಂಪೂರ್ಣವಾಗಿ ಅವನು ನಾಶ ಮಾಡಲಿಲ್ಲ. ಒಂಚೂರು ಏನಂದರೆ ಅಂದರೆ ಒಳ್ಳೆಯದನ್ನು ಒಂಚೂರು ಮೇಲಕ್ಕೆತ್ತದ ಅನ್ನೋದು ಬಿಟ್ಟರೆ ಕೆಟ್ಟದ್ದನ್ನು ನಾಶ ಮಾಡ್ದ ಅಂತ ಏನಿಲ್ಲ. ಯಾಕಂದರೆ ಕೆಟ್ಟದ್ದೇ ಹೋದರೆ ಸಿನಿಮಾ ರುಚಿ ಇರಲ್ಲ ಅಂತ. ಬರೀ ಹೀರೋ ಹೀರೋಯಿನ್ ಆಡೇಳ್ಕೊಂಡೆ ಕೂತ್ಕೊಂಡ್ರೆ ಸಿನಿಮಾ ಯಾರು ನೋಡ್ತಾರೆ? ವಿಲನ್ ಬರಬೇಕು, ಹೀರೋಯಿನ್ನಿಗೆ ಬೈಬೇಕು, ಹೀರೋಯಿನ್ನಿಗೆ ಬೈದಾದ ಮೇಲೆ ಹೀರೋಗೆ ಸಿಟ್ಟು ಬರಬೇಕು, ಆಗ ಇದು ವಿಲನ್ ಇದ್ರೆ ತಾನೇ ಚಂದ. ಇರಲಿ, ಸಂತೋಷ, ನಿಮ್ಗೆ ಒಳ್ಳೆಯದಾಗಲಿ. ಅಣ್ಣ ಕಡೆಯದಾಗ ಏನಾದರೂ ಹೇಳ್ತೀರಾ? ಹೇಳಿ ಸರ್. ಖುಷಿ ಆಯ್ತು ಸರ್, ನನ್ಗೆ ಇದೊಂದು ಸಿಕ್ಕಾಪಟ್ಟಿ ಒಂದು ದೊಡ್ಡ ಸಮಸ್ಯೆ ಆಗಿ ಕುಂತಿತ್ತು ಸರ್. ನನ್ಗೆ ಏನ್ ಮಾಡ್ಬೇಕಂತಾನು ಗೊತ್ತಾಗ್ತಿರ್ಲಿಲ್ಲ. ಪ್ರತಿ ಕ್ಷಣನು ಇದೇ ಯೋಚನೆ, ಸರಿಯಾಗಿ ನನ್ನ ಮೈಂಡ್ ಫ್ರೀ ಆಗಿರೋಕು ಬಿಡ್ತಿರ್ಲಿಲ್ಲ. ಯಾವ ಕೆಲಸ ಮಾಡಿದ್ರು ಕೂಡ ಅದೇ ಒಂದು ಯೋಚನೆ ಒಳಗೆ ನಾನು ಇಡ್ಬೇಕಾಗ್ತಿತ್ತು ಸರ್. ಇವಾಗ ಒಂದು ದೃಢವಾದ ನಿರ್ಧಾರ ನಿಮ್ಮಲ್ಲಿ ಸಿಕ್ತು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ನಿಮಗೆ. ಅಯ್ಯೋ ಹಾಗೇನಿಲ್ಲ, ನಿಮ್ಗೆ ಒಳ್ಳೇದಾಗಲಿ. ಅಪ್ಪ ಅಮ್ಮ ಮತ್ತೆ ಒಡ ಹುಟ್ಟಿದವರು ಇಲ್ಲಿ ವಿಶ್ವಾಸ ಗಳಿಸ್ಕೊಳ್ಳಿ. ಅಣ್ಣ ನಿಮ್ಮ ಬದುಕಲ್ಲೂ ಒಳ್ಳೆಯ ಹೆಣ್ಮಗಳು ಬರಲಿ, ನಿಮ್ಮ ಬದುಕನ್ನು ಇನ್ನಷ್ಟು ಉತ್ತಮವಾಗಿ ನಡೆಸುವಷ್ಟು ಶಕ್ತಿ ಭಗವಂತ ನಿಮಗೆ ಕೊಡಲಿ. ಅಣ್ಣ ಖಂಡಿತ ಜ್ಞಾನಾಶ್ರಮದ ಜೊತೆ ನಿಮ್ಮ ನಂಟು ಮುಂದುವರಿಲಿ. ಅಣ್ಣ ನಾವು ಖಂಡಿತ ನಿಮ್ಮ ಜೊತೆ ಇದ್ದೀವಿ. ದಟ್ಸ್ ಗ್ರೇಟ್. 23 ವಯಸ್ಸಿಗೆ
ನೀವು ಒಂದು ಪ್ರಬುದ್ಧತೆಯನ್ನು ಕಂಡುಕೊಂಡಿದ್ದೀರಾ. ಆ ಪ್ರಬುದ್ಧತೆ ಓದಿನಿಂದ ಒಂದಷ್ಟು ಬಂದರೆ ಅನುಭವದಿಂದ ಬಂದಂಥದ್ದು. ಆ ಎಲ್ಲ ಅನುಭವಗಳನ್ನು ಒಟ್ಟುಗೂಡಿಸಿ ಇನ್ನಷ್ಟು ಅದ್ಭುತವಾದ ವ್ಯಕ್ತಿಗಳಾಗಿ, ಯಾರನ್ನೂ ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅನ್ನೋ ಆ ಕೆಟ್ಟ ಭಾವನೆಯನ್ನು ಬಿಟ್ಬಿಡಬೇಕು. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ಯಾಕಂದರೆ ಇದೊಂದು ಪ್ರಯಾಣ. ಯಾರೋ ಮುಂದಿನ ಸ್ಟಾಪಲ್ಲಿ ಇಳಿತಾರೆ, ನಿಮಗೆ ಗೊತ್ತಿರಲ್ಲ ಅವರು ಅಲ್ಲಿ ಇಳಿತಾರೆ ಅಂತ. ನೀವು ಅಂದ್ಕೊಳ್ತೀರಾ ಏ ಕಡೆಯವರೆಗೂ ನನ್ನ ಜೊತೆನೆ ಬರ್ತಾರೆ ಅಂತ. ಬಟ್ ಅವರೆಲ್ಲೋ ಇಳಿದ್ಬಿಟ್ರು. ಅದು ಸಾವನ್ನೋ ಮೂಲಕ ಹೇಳಿದ್ರು ಅಥವಾ ದೂರ ಆದರೂ ಅನ್ನೋ ಮೂಲಕ ಹೇಳಿದ್ರು, ಒಟ್ಟಿನಾಗ ಅವರು ನಿಮ್ಮ ಜಾಗದಿಂದ ಅಥವಾ ನಿಮ್ಮ ಪ್ರಯಾಣದಿಂದ ಅವರು ಬೇರೆ ಕಡೆ ಇಳ್ಕೊಂಡ್ರು. ಅವಾಗ ಏನಾಗ್ಬಿಡುತ್ತೆ, ಅಯ್ಯೋ ನಾನು ಇವ್ರು ಬರ್ತಾರೆ ಅಂದ್ಕೊಂಡಿದ್ದೆ ಇಳಿದ್ಬಿಟ್ರಲ್ಲ ಅಂತ ನಾವು ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಮ್ಮ ನಿಲ್ದಾಣ ಬರುತ್ತೆ. ಅದೊಂದು ಸಾವು ಅನ್ನೋ ನಿಲ್ದಾಣನೋ ಯಾವುದೋ ಒಂದು ಬರುತ್ತೆ. ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹಿಂಗೆ ತಿರುಗೋ ವರ್ಷದಾಗಲೇ ನಮ್ಮದೇ ಬಂದುಬಿಟ್ಟಿರುತ್ತೆ. ಅಯ್ಯೋ ನಾನು ಎಂಜಾಯೇ ಮಾಡಲಿಲ್ವಲ್ಲ ಅಂದ್ಕೊಳ್ತಾನೆ ಅವಾಗ ಮನುಷ್ಯ. ನಿಮ್ಮ ಸ್ಟಾಪ್ ಬರೋ ವರ್ಷದಲ್ಲಿ ಖುಷಿ ಪಡಿ, ಒಳ್ಳೆಯದು ಒಳ್ಳೆ ರೀತಿಯಲ್ಲಿ ಖುಷಿ ಪಡಿ. ಅದ್ಭುತ. ನಿಮ್ಗೆ ಒಳ್ಳೆಯದಾಗಲಿ, ಖಂಡಿತ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗಲಿ. ಆ್ಯಂಡ್ ಈ ವಿಚಾರದಿಂದ ಆದಷ್ಟು ಮುಕ್ತರಾಗಿ ಒಂದು ಹೊಸ ಬದುಕನ್ನು ಶುರು ಮಾಡಿ. ತುಂಬ ಜಗತ್ತು ತುಂಬ ಅದ್ಭುತವಾಗಿದೆ, ಆದರೆ ನಾವು ಬಾವಿ ಕಪ್ಪೆಗಳಾಗ್ಬಿಟ್ಟಿದ್ದೀವಿ ಅಷ್ಟೇ. ನಿಮಗೆ ಗೊತ್ತಿರಲಿ, ನಿಮ್ಮ ಊರಲ್ಲೂ ಅಥವಾ ನಿಮ್ಮ ಸುತ್ತಮುತ್ತಲೂ ಯಾರೋ ಒಬ್ಬರಿಗಾದರೂ 23 ವರ್ಷಕ್ಕೆ ತಾನು ತನ್ನ ಬದುಕನ್ನು ಒಂದು ಹಂತಕ್ಕೆ ತಗೊಂಡನ್ನಪ್ಪ, ಎಷ್ಟೋ ಜನರ ಬದುಕಲ್ಲಿ ನೀವೊಂದು ಹೀರೋ, ನೀವೊಬ್ಬರು ಮಾದರಿ. ಎಷ್ಟೋ ಅಪ್ಪ ಅಂದಿರು ನೋಡು ಅವನಂಗೆ ಆಗಬೇಕು ನೀವು, ಅಥವಾ ಅವನು ಹೆಂಗೆ ಮಾಡ್ತಿದ್ದಾನೆ ನೋಡು. ನಿಮಗೆ ಗೊತ್ತಿಲ್ಲ ನೀವು ಎಷ್ಟೋ ಜನಕ್ಕೆ ಉದಾಹರಣೆ. ಬಟ್ ನಮ್ಮ ದುರಾದೃಷ್ಟ, ನಾವು ಈ ಪ್ರೀತಿ ಪ್ರೇಮ ಅವಳು ಹಂಗಂದ್ಲು ಹಿಂಗಂದ್ಲು ಇವಳು, ನಾವಿಲ್ಲೇ ಇದ್ದೀವಲ್ಲ. ಇಲ್ಲ, ನೀವು ಎಷ್ಟೋ ಜನಕ್ಕೆ ಹೀರೋ ಆಗಿದ್ದೀರಿ, ಮತ್ತು ನೀವು ಅದನ್ನು ಹಾಳು ಮಾಡಿಕೊಳ್ಳೋ ದಾರಿಯಲ್ಲಿದ್ದೀರಿ. ಖಂಡಿತನಪ್ಪ, ನಿಮ್ಗೆ ಯಾವಾಗೆಲ್ಲ ಮನಸ್ಸು ಗೊಂದಲವಾಗುತ್ತೆ ಈ ವಿಡಿಯೋ ನಾವು ನೀವು ಮಾತಾಡಿದ್ರು ನಿಮ್ಮ ಮಕ್ಕಳ ಕಾಲಕ್ಕೂ ಇಲ್ಲೇ ಇರುತ್ತೆ, ನೀವು ಆವಾಗವಾಗ ಕೇಳ್ಬೋದು. ನೋಡಪ್ಪ ನಾನು ಹೆಂಗೆ ಮಾತಾಡಿದ್ದು ತುಂಬ ಖುಷಿ ಆಯ್ತು. ಅದೇನಂದ್ರೆ ಹಾಗೇನಿಲ್ಲ, ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ಆ ಗೊಂದಲ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ನಿಮ್ಮನ್ನು ಒಳಗಿನಿಂದ ಕತ್ತಲಾಗಿಸುವ ಮುನ್ನ, ಒಳಗಿನಿಂದ ನಿಮ್ಮನ್ನು ಅತ್ಯಂತ ಬಡವನಾಗಿಸುವ ಮುನ್ನ ಆ ಗೊಂದಲಗಳು ಈ ಬದುಕಲ್ಲಿ ತೀರಾ ಅನಿವಾರ್ಯ ಏನಲ್ಲ. ಅವಿಲ್ಲದೆ ಹೋದರೂ ನೀವು ಬದುಕುವುದು ತೀರಾ ಅನಿವಾರ್ಯ. ಏನು ಅನ್ನ ನೀರು ನೀತಿ ಇವು ಇದ್ದರೆ ಮನುಷ್ಯ ಬದುಕ್ಬೋದು, ಇವಿಲ್ಲದೆ ಹೋದ್ರೆ ಒಂದು ಸತ್ತೆ ಹೋಗ್ತಾನೆ. ಆದರೆ ಆಕೆ ಮೆಸೇಜ್ ಬರದೆ ಹೋದರೆ ಅಥವಾ ನಿಮ್ಮ ಜಾತಿ ಯಾವುದು ಅಂತ ಆಕೆಗೆ ಹೇಳದೆ ಹೋದರೆ ಏನು ಸಹಾಯಲ್ಲ, ಹೌದಲ್ಲ? ಬಹಳ ಮೂಲ ಅವಶ್ಯಕತೆಗಳು ಅಂತ ಏನಿದ್ದಾವೆ, ಅನ್ನ ನೀರು ಇರೋಕೆ ಮನೆ. ಇದಿಲ್ಲದೇ ಇರೋರ ಹೋರಾಟ ಅನ್ನ ನೀರಿಗೋಸ್ಕರ, ಆ ಅನ್ನ ನೀರು ಇರೋ ನಿಮ್ಮ ಹೋರಾಟ ಇದು ಯಾವುದು ಬೇಡದೆ ಇರೋ ವಿಚಾರಕ್ಕೋಸ್ಕರ, ಹೌದಲ್ಲ? ಹೇಳ್ತಾ ಹೋದ್ರೆ ಸಾವಿರ ಸತ್ಯಗಳು ಆಚೆ ಬಂದ್ಬಿಡ್ತವೆ. ಹೇಳಲಿ, ಕೇಳುವ ಮನಸ್ಸು ಇದೆಯಲ್ಲ ನಿಮಗೆ, ಎಲ್ಲ ಜ್ಞಾನವು ನಿಮಗೆ ದೊರೀಲಿ. ನಿಮ್ಮ ಮಕ್ಕಳ ಕಾಲಕ್ಕೆ ನೀವು ನಿಮ್ಮ ಅನುಭವವನ್ನು ಸೇರಿಸಿ, ನಿಮ್ಮ ತಿಳುವಳಿಕೆಯನ್ನು ಸೇರಿಸಿ 4 ಜನಕ್ಕೆ ಹೇಳೋ ಥರ ಆಗಬೇಕು. ಏನೋ ನಾವು ಹೇಳಿದ್ದನ್ನು ಪಾಪ ಕೇಳ್ತೀರ, ಅದು ನಮ್ಮ ಸಂತೋಷ. ನಾವು ಅದು ಕೃತಜ್ಞರಾಗಿರಬೇಕು. ಒಳ್ಳೇದಾಗಲಪ್ಪ. ಇನ್ನೇನಾದರೂ ಇದೆಯಾ? ಇನ್ನೇನಾದರೂ ಇದೆಯಪ್ಪ ಅಂದೆ. ಒಳ್ಳೇದಾಗಲಿ ಸರ್, ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆಗ ಕರೆ ಮಾಡ್ತಾ ಇರಿ. ಆ್ಯಂಡ್ ಈ ಜ್ಞಾನಾಶ್ರಮದ ಈ ಕುಟುಂಬದ ಜೊತೆ ನಿಮ್ಮ ಪ್ರಯಾಣ ಮುಂದುವರಿಲಿ. ನಿಮ್ಮ ಎಲ್ಲ ಗೊಂದಲದ ಸಮಯದಲ್ಲೂ ಆ ಭಗವಂತ ನಿಮ್ಮನ್ನು ಇಲ್ಲಿಗೆ ಕರೆ ತರಲಿ ಅಂತ ನಾನಾದರೂ ಬಯಸ್ತೀನಿ.
ಒಳ್ಳೆಯದಾಗಲಿ, ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ, ನಿಮ್ಮ ಕೆಲಸವನ್ನು ಅದ್ಭುತವಾಗಿ ಮಾಡಿ. ಮತ್ತು ಇಂತಹ ವಿಚಾರಗಳ ನಿರ್ಧಾರ ಮಾಡಬೇಕು ಅಂದಾಗ ಒಮ್ಮೆ ಯಾರನ್ನಾದರೂ ಒಬ್ಬರನ್ನು ತಿಳಿದಿರೋರನ್ನ ಕೇಳಿಬಿಟ್ಟು ಆನಂತರ ಹೆಜ್ಜೆ ಇಡಿ. ಒಳ್ಳೆಯದಾಗಲಪ್ಪ. ನೋಡಿ, ಇವರ ಬದುಕಲ್ಲಿ ತಾನು ವೈಯಕ್ತಿಕವಾಗಿ ಕಷ್ಟಪಟ್ಟು ಓದಿ ಒಳ್ಳೆಯ ಜಾಬ್ ತಗೊಂಡ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಇವರು ತಪ್ಪು ಹೆಜ್ಜೆ ಇಟ್ಟಿದ್ದು ಹೌದು. ಆದರೆ ಅಂಥದ್ದೊಂದು ಸಮಯಕ್ಕೆ ಸಿಲುಕಿ ನರಕ ಸದೃಶವಾದ ಬದುಕಿಗೆ ಕಾಲಿಡೋಕ್ಕಿಂತ ಮುಂಚೆ ಇಲ್ಲಿ ಕೇಳಿದ್ದಾರೆ, ಅವರು ನಿರ್ಧಾರ ತಗೊಂಡಿದ್ದಾರೆ. ನೋಡಿ, ನಾವು ಬದುಕಲ್ಲಿ ಅಂಥದ್ದೇನೋ ಒಂದು ನಿರ್ಧಾರವನ್ನು ಬೇಗ ಮಾಡುವುದು ಬಹಳ ಮುಖ್ಯವಾಗುತ್ತೆ. ನೀವು ಹೊರಗಡೆ ಟಿಕೆಟ್ ತಗೊಂಡು ರೈಲ್ವೆ ಪ್ಲಾಟ್ಫಾರ್ಮಿಗೆ ಹೋಗೋವಷ್ಟರಲ್ಲಿ ಅಲ್ಲಿ ಹೇಳ್ತಾರೆ, ಅಯ್ಯೋ ರೈಲ್ ಆಗಲಿ ಒಂದು ಗಂಟೆ ಆಯಿತು ಹೋಗಿ ಅಂತ. ರೈಲ್ ಹೋದ ಮೇಲೆ ನಾನು ಪ್ಲಾಟ್ಫಾರ್ಮಲ್ಲಿ ಮೂರು ಟಿಕೆಟ್ ತಗೊಂಡು ಪ್ರಯೋಜನ ಇಲ್ಲ ಅಂತ. ಹೌದಲ್ಲ, ಹಂಗೆ ಕೆಲವು ನಿರ್ಧಾರಗಳು ತಡವಾಗಾದರೂ ಕೂಡ ಅವುಗಳಿಂದ ನಾವು ಆ ಫಲವನ್ನು ಉಣ್ಲಿಕ್ಕಾಗಲ್ಲ. ನಿಜ ತಾನೇ?